ನಮಸ್ತೆ ಗೆಳೆಯರೇ, ನಾವು ಕರ್ನಾಟಕದ ಒಂದು ಪುಟ್ಟ ಗ್ರಾಮದವರು, ಓದಿದ್ದೆಲ್ಲ ಹಳ್ಳಿ. ಬೆಂಗಳೂರಿಗೆ ಸುಮಾರೊಂದು 70 ಕಿಲೋಮೀಟರ್ ದೂರದಲ್ಲಿ ಇಂಜಿನಿಯರಿಂಗ್ ಫ್ರೀ ಸೀಟ್ ಸಿಕ್ತು. ಹಳ್ಳಿ ಕಾಲೇಜಲ್ಲಿ ಓದಿದ್ದು. ಸಿಕ್ಕಾಗ ಬೆಂಗಳೂರಿಗೆ ಬಂದ ಅಹೋರಾತ್ರ. ಹುಟ್ಟು ದೇಶಭಕ್ತಿಯ ಕುಟುಂಬದಿಂದ ಬಂದಿರೋದು, ಆಗರ್ಭ ದೇಶಭಕ್ತಿ ನಮ್ದು. ನಮ್ಮ ತಾತ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು. ನಮಗೆ ನರನಾಡಿಗಳಲ್ಲೆಲ್ಲ ಎಲ್ಲರಿಗೂ ಮನೆ ಕಟ್ಟಬೇಕು, ಸೆಟಲ್ ಆಗಬೇಕು. ಅದು ಅಂದರೆ ನಮಗೆ ಈ ಮೊದಲಿಂದನೂ ಸ್ವಾತಂತ್ರ್ಯಕ್ಕಿಂತ ಪೂರ್ವದಿಂದಲೂ ದೊಡ್ಡ ಸ್ವಂತ ಮನೆ ಎಲ್ಲ ಹಿರಿಯರು ಮಾಡಿದ್ದು ಇರೋದ್ರಿಂದ ನಮಗೆ ಆ ನೆಲೆಯ ಇನ್ಸೆಕ್ಯೂರಿಟಿ ಇರಲಿಲ್ಲ. ನಮಗೆಲ್ಲ ಇದ್ದಿದ್ದು ದೇಶದ ಇನ್ಸೆಕ್ಯೂರಿಟಿ. ನಮ್ಮ ದೇಶ ಚೆನ್ನಾಗಿರಬೇಕು, ದೇಶ ಸುಭದ್ರವಾಗಿರಬೇಕು. ಈ ದೇಶಭಕ್ತಿಯ ಬೀಜ ಬಿತ್ತೇ ಬೆಳೆಸಿದ್ರು ನಮ್ಮನ್ನು. ಆ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಒಬ್ಬ ನಾಯಕ ಹುಟ್ಟುಕೊಂಡ. ಪೇಪರ್ಗಳಲ್ಲೆಲ್ಲ ಯಡಿಯೂರಪ್ಪ ಯಡಿಯೂರಪ್ಪ, ತುಂಬ ಖುಷಿಯಾಗೋದು, ಹೊಸ ಲೀಡರು, ಹೊಸ ನಾಯಕ. ತುಂಬ ಜನ ಇಷ್ಟಪಡ್ತಿದ್ರು ಶಿವಮೊಗ್ಗದಲ್ಲಿ ಅಂತ. ಆ ಟೈಮಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಿದ್ರು ಕೂಡ ಎಲೆಕ್ಷನ್ ಟೈಮ್ ಇತ್ತು ಬೆಂಗಳೂರಲ್ಲಿ. ಎಲೆಕ್ಷನ್ ಟೈಮಲ್ಲಿ ನಾವು ಆಟೋದಲ್ಲಿ ಕೂತ್ಕೊಂಡು ಕ್ಯಾನ್ವಾಸ್ ಮಾಡ್ತಿದ್ವಿ. ಯಡಿಯೂರಪ್ಪ ಗುಡುಗಿದೇನೆಂದರೆ ವಿಧಾನಸೌಧ ನಡುಗುವುದು, ಯಡಿಯೂರಪ್ಪನಿಗೆ ವೋಟ್ ಹಾಕಿ ಅಂತ. ಆ ಪೂರಾ ಆ ಬಾಲ್ಯ ದೇಶಭಕ್ತಿ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಹೊಸದಾಗಿ ಚಿಗುರಿದಂತಹ ನಾಯಕರನ್ನೆಲ್ಲ ಇಷ್ಟಪಡ್ತಿದ್ವಿ. ಆದರೆ ಬರ್ತಾ ಬರ್ತಾ ರಾಯರ ಕುದುರೆ ಅನ್ನೋ ಗಾದೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಭಾರತದ ವಿವಿಧ ಭಾಗಗಳಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಅನೇಕ ನಾಯಕರುಗಳು ಹುಟ್ಟಿಕೊಂಡ್ರು. ಬರ್ತಾ ಬರ್ತಾ ಅವರಲ್ಲಿ ಆ ದೇಶಭಕ್ತಿ ಕಾಣಲಿಲ್ವೇನೋ. ಅದಕ್ಕೆ ದೇಶಭಕ್ತಿಗೆ ರಾಜಕಾರಣ ಮಾಡಬೇಕು ಅಂದರೆ ತುಂಬ ತಂತಿಯ ಮೇಲಿನ ನಡಿಗೆ, ಹಾಗೇ ದೇಶಭಕ್ತಿ ತೋರಿಸ್ಬೋದು ಅಂತ ಪದ ಬದಲಾಯಿಸಿದ್ದು ಅಹೋರಾತ್ರ. ಓದು ಮುಕ್ತಾಯ ಆಯಿತು. ದೇಶಭಕ್ತಿಗೋಸ್ಕರ ರಾಜೀವ್ ದೀಕ್ಷಿತ್ರಂತಹ ಸ್ನೇಹಿತರೊಂದಿಗೆ ಒಡನಾಟ, ಜೊತೆಲೇ ಓಡಾಡಿ ಬಾಂಬೆಯಲ್ಲಿ ತುಂಬ ಅನೇಕ ಸತ್ಯಾಗ್ರಹಗಳು, ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದ ಆಸಕ್ತಿ. ದುರದೃಷ್ಟಕರ ವಶಾತ್ ರಾಜೀವ್ ದೀಕ್ಷಿತರು ಇಲ್ಲ ಇವಾಗ. ಆ ಹುಟ್ಟು ಗುಣ ಸುಟ್ಟರೋಗಲ್ಲ ಅನ್ನೋ ಥರ ನಮ್ಮ ದೇಶಭಕ್ತಿ ಮಾತ್ರ ಸಾಯೋ ತನಕ ಹೋಗೋದಿಲ್ಲ. ಎಲ್ಲಿ ಅನ್ಯಾಯ ಕಂಡ್ರೆ ಅಲ್ಲಿ ಎದ್ದು ನಿಲ್ಲುವ ಗುಣ. ಹೀಗಿರಬೇಕಾದ್ರೆ ಕರೋನಾ ಸಮಯದಲ್ಲಿ ಮಾನ್ಯ ಪ್ರಧಾನಿಗಳಿಂದ ಒಂದು ಮೆಸೇಜ್ ಬಂತು, ಕಿರಾಣಿ ಅಂಗಡಿಗಳು ಮತ್ತು ಮೆಡಿಕಲ್ ಶಾಪ್ ಬಿಟ್ಟರೆ ಎಲ್ಲ ಬಂದ್, ಬಿಲ್ಕುಲ್ ಬಂದ್ ಅಂತ. ಅದನ್ನು ಫಾಲೋ ಮಾಡಿದ್ವಿ. ಮಗಳಿಗೆ ಕಾಲು ಮೊಣಕಾಲಲ್ಲಿ 21 ಸ್ಟಿಚಸ್ ಆಗೋ ಅಷ್ಟು ಕಟ್ ಆಯಿತು, ಬಿದ್ದು ಹಾಸ್ಪಿಟಲ್ಗೆ ಹೋಗೋಂಗಿಲ್ಲ ಕರೋನಾ. ಫುಲ್ ಯೋಚನೆ ಮಾಡಿದೆ ಏನು ಮಾಡಬೇಕು ಅಂತ. ಫೆವಿಕ್ವಿಕ್ ಒಂದು ನೆನಪಾಯಿತು. ಫೆವಿಕ್ವಿಕ್ ಮೇಲೆ ನಾಟ್ ಹಾರ್ಮ್ ಟು ಹ್ಯೂಮನ್ ಲೈಫ್ ಅಂತ ಅಧ್ಯಯನ ಮಾಡಿದೆ. ದೇವರನ್ನ ನೆನೆಸ್ಕೊಂಡು ಫೆವಿಕ್ವಿಕ್ ಹಾಕಿದ್ದು ಮೆತ್ಕೊಂಡ್ಬಿಡ್ತು. ಅಂತಹ ಕರೋನಾ ಅದು, ಮನೆ ಬಿಟ್ಟು ಆಚೆ ಹೋಗೋಂಗಿಲ್ಲ. ಬಾಂಬೆಲಂತೂ ತುಂಬ ಸ್ಟ್ರಿಕ್ಟ್, ಮನೆ ಹೊರಗೆ ಒಳಗಿರೋರು ಹೊರಗೆ ಬರೋಂಗಿಲ್ಲ, ಹೊರಗಿರೋರು ಒಳಗೆ ಬರೋಂಗಿಲ್ಲ. ಇವತ್ತಿಗೂ ಅದೊಂದು ಅದ್ಭುತ ಆಗೋಯ್ತು. ಯಾವುದೇ ಸ್ಟಿಚಸ್ ಇಲ್ಲದೆ ಡಾಕ್ಟರ್ಸು ಆಶ್ಚರ್ಯ ಪಟ್ಬಿಟ್ರು, ಎಲ್ಲ ಹಂಗೇ ಮೆತ್ಕೊಂಡ್ಬಿಡ್ತು. ಇದೊಂದು ಉದಾಹರಣೆ ಹೇಳ್ತಾನೆ. ಹೀಗಿರುವಾಗ ಅಚಾನಕ್ಕಾಗಿ ಕರೋನಾ ಆರಂಭವಾದ ದಿವಸ, ಬ್ಯಾನ್ ಆರಂಭವಾದ, ಕ್ವಾರಂಟೈನ್ ಆರಂಭವಾದ ದಿವಸದಿಂದ ಕಿಚ್ಚ ಸುದೀಪ ಆಗಸದಿಂದ ಉದುರಿ ಜಾರಿ ಜೂಜಾಡಿಯೇ ಜೂಜಾಡಿ ಅಂತ ಬಡ್ಕೋತಿದ್ದ.
ಕ್ಯಾಶ್ ಗೆಲ್ಲಿ ಕ್ಯಾಶ್ ಗೆಲ್ಲಿ ಅಂತ ಎಗರಲಾಡ್ತಿದ್ದ. ತುಂಬಾ ಮರ್ಯಾದೆಯಿಂದ ಬರದೆ ಇದು ನಿನಗೆ ಸಲ್ಲ, ನೀನು ಈ ರೀತಿ ಮಾಡಬಾರ್ದು, ಜನ ಕೂಡಿಟ್ಕೊಂಡಿರೋ ಹಣದಲ್ಲಿ ಕರೋನಾ ಯಾವಾಗ ಹೋಗುತ್ತೆ ಗೊತ್ತಿಲ್ಲೋ ಅಲ್ಲಿವರೆಗೂ ಬದುಕಬೇಕಾಗತ್ತೆ, ಜನಗಳ ದುಡ್ಡಿಂದ ಬದುಕ್ತಾ ಇದೀಯಾ, ಜನಗಳನ್ನ ದಾರಿ ತಪ್ಪಿಸ್ಬೇಡ, ನೀನು ಹಿಂಗೆ ಮಾಡಬೇಡ ಅಂತ ಹೇಳಿದ್ರೆ ಸ್ವಾಭಿಮಾನ ಒಂದಾದ್ಮೇಲೊಂದು ಫೋನು. ಏನು ಆಶ್ಚರ್ಯ ಅಂದರೆ ದಿನ ರಾತ್ರಿ ಕಂಟಿನ್ಯೂಸ್ 24 hours ಮಧ್ಯರಾತ್ರಿ ಎನ್ನದೆ ಫೋನು ರಿಂಗ್ ಟೋನ್, ಹೇಗೆ ನಂಬರ್ ಸಿಕ್ತು ಅಂತ ಕೂಡ ಗೊತ್ತಿಲ್ಲ ಅವ್ರಿಗೆ, ಕಂಟಿನ್ಯೂಸ್ ರಿಂಗ್ ಟೋನ್ ಬಾರಿಸ್ತು. ಆದರೆ ಮಾತನಾಡಿದ ಭಾಷೆ ಅಹೋರಾತ್ರ ಮೊದಲು ಎಲ್ಲರನ್ನು ಸ್ವಚ್ಛವಾಗಿ ಸಂತೋಷವಾಗಿ ತುಂಬ ಆನಂದದಿಂದ ಪ್ರೀತಿಯಿಂದ ಬಂಗಾರು ಚಿನ್ನ ಅಂತ ಮಾತಾಡ್ಕೊತಿದ್ದವನು. ಆದರೆ ಇವರ ಭಾಷೆ ಫೋನ್ ಎತ್ತಿದ ತಕ್ಷಣ ಅಮ್ಮ ಅಕ್ಕ ಮಕ್ಕಳು ತಂಗಿ ಮಡದಿ ಯಾರನ್ನೂ ಬಿಡಲಿಲ್ಲ ಈ ಅಭಿಮಾನಿಗಳು. ಯೋಚನೆ ಮಾಡಿ 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 ನಾನು ಇವರ ಹಾಗೆ ಅವರ ಮನೆಯ ಹೆಣ್ಣುಗಳನ್ನು ಬೈಯುವ ಸಂಸ್ಕಾರ ನಮ್ಮ ಮನೆಯಲ್ಲಿ ನನಗೆ ಕೊಡಲಿಲ್ಲ. ಭಾರತ ಮಾತೆಯಲ್ಲೇ ಹೆಣ್ಣು ಕಂಡವರು ನಾವು. ಏನು ಮಾಡೋದು, ತುಂಬ ತಲೆ ಕೆರೆಕೊಂಡೆ, ಇವ್ರನ್ನ ಬೈಯೋಂಗಿಲ್ಲ ಉಲ್ಟಾ ಇವ್ರನ್ನ ಹೆಂಗೆ ತಡೆಯೋದು ಅಂತ. ಚಾಣಕ್ಯ ನೀತಿ ಸಿಕ್ತು. ಚಾಣಕ್ಯನ ಕಾಲದಲ್ಲಿ ಹೆಣ್ಣ ನಿಂದಕರನ್ನ ಹೆಂಗೆ ತಡೆದ್ರು, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅನೇಕ ಇಂಥದ್ದೇ ಟಾಪಿಕ್ಸ್ ತೆಗೆದ್ರು. ಹೆಣ್ಣ ನಿಂದಕರನ್ನ ತುಂಬ ಶೋಷಣೆ ಆಗಿದ್ದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ. ಅದಕ್ಕೆ ನಾನು 4 ಪದಗಳನ್ನು ಚಾಣಕ್ಯ ನೀತಿಯಿಂದ ತಗೊಂಡೆ. ಹೆಣ್ಣ ನಿಂದಕರನ್ನ ಬಳಸುವ ಭಾಷೆ ಇವೊಂದು ಟಿಪ್ಪು ಸುಲ್ತಾನ್ ಟೈಮಲ್ಲಿ ಕೂಡ ಬಳಸಿದ್ದಾರೆ. ನೀವು ಬೇಕಾದ್ರೆ ದಳವಾಯಿಯ ಆತ್ಮಕಥೆ ಅಂತ ಒಂದು ಪುಸ್ತಕ ಓದಿ. ಏನು ಅಂದರೆ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಎನ್ನುವ ಪದಗಳಿಗೆ ಗಂಡು ಹೆದರ್ತಾನೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ದಳವಾಯಿಗಳು ಕೆಲವರು ಹೆಣ್ಮಕ್ಳು ಚೆನ್ನಾಗಿದ್ರೆ ಎತ್ಕೊಂಡು ಹೋಗ್ಬಿಡೋರು, ಯಾವ ಪರ್ಮಿಷನ್ ಇಲ್ಲ, ಲಾ ಅಂಡ್ ಆರ್ಡ್ರೇ ಇಲ್ಲ. ಆ ಟೈಮಲ್ಲಿ ಆ ಹುಡುಗಿ ಏನಾದರೂ ಧೈರ್ಯ ಮಾಡಿ ರೋಡ್ ಸೆಂಟ್ರಲ್ಲಿ ಬಂದು ನಿಂತ್ಕೊಂಡು ಇಂತಹ ದಳವಾಯಿ ನಪುಂಸಕ ಅಂತ ಹೇಳಿದ್ರೆ ತಾನು ಸತ್ರೂ ಪರವಾಗಿಲ್ಲ ಅಂತ ಆ ದಳವಾಯಿ ಎಲ್ಲರೂ ಅವನನ್ನು ನೋಡಿ ಗೊಳ್ಳೆಂದು ನಕ್ಕಿ ಅವಮಾನ ತಾಳಲಾರದೆ ಕೆಲವು ದಿನ ನಾನು ಅಲ್ಲ ಅಂತ ಬಡ್ಕೊಂಡು ಕಡೆಗೆ ಆತ್ಮಹತ್ಯೆ ಮಾಡ್ಕೋತಿದ್ದಂತೆ. ಅಂದರೆ ಅಷ್ಟು ಅಂಜುತ್ತಾರೆ ಅಂತ ನಾವೆಲ್ಲ ಸ್ತ್ರೀ ರಕ್ಷಾ ಎಂಬ ಕರ್ನಾಟಕದ ಸಮ ಮನಸ್ಸಿನ ಹುಡುಗರೆಲ್ಲ ಆಸಕ್ತಿ ತೋರಿದ್ರು ಫೇಸ್ಬುಕ್ಕಲ್ಲಿ. ನಾವು ನಿಮ್ಮ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂತ. ಅವರೆಲ್ಲ ಪರೀಕ್ಷೆಗಳನ್ನು ಮಾಡಿ ಅವರ ಸಹನೆಯನ್ನು ಪರೀಕ್ಷಿಸಿ ಯಾವುದೇ ಕಾರಣಕ್ಕೂ ಅವ್ರ ಬಾಯಲ್ಲಿ ಹೆಣ್ಣ ನಿಂದನೆ ಬರಬಾರದು ಅಂತ ಅವರಿಗೆ ಕಲಿಸಿದ ಪಾಠ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ. ಈ ಪದಗಳಿಂದ ನಾವು ಈ ಹೆಣ್ಣ ನಿಂದಕ ಕಿಚ್ಚ ಸುದೀಪ ಅಭಿಮಾನಿಗಳನ್ನು ನಾವು ತಡೆಹಿಡಿದ್ವಿ. ಪೊರಕೆಯಲ್ಲಿ ಹೆಂಗೆ ಕಸ ಗುಡಿಸ್ತೀವೋ ಹಂಗೆ ಗುಡಿಸಿದ್ವಿ. ಈ ಪದಗಳಿಗೆ ಅಂಜಿ ಮೂಲೆ ಗುಂಪಾಗ್ಬಿಟ್ರು. ಅದೆಂಗೆ, ನಾನು ಗಂಡಸಲ್ವಾ, ಅದಕ್ಕೆ ಬೈತೀನಿ. ಏ, ಗಂಡಸಂದ್ರೆ ಹೆಣ್ಣು ಬಯಸುವವರು ಗಂಡು, ಹೆಣ್ಣು ಗೌರವಿಸುವವರು ಗಂಡು. ಹೆಣ್ಣು ಯಾರನ್ನ ಗೌರವಿಸಿ ಚೀತು ಅಂತ ಹೇಳ್ತಾರೋ ಅವರೆಲ್ಲ ಷಂಡ ಅಂತ. ಕಡೆಗೆ ಇದು ವಿಶೇಷ ಲಿಂಗಿಗಳು ಮತ್ತು ತುಂಬ ಪ್ರಾಕೃತಿಕ ವಿಶೇಷ ಲಿಂಗಿಗಳಿಗೆಲ್ಲ ಕಟ್ಟಕ್ಕೆ ಶುರು ಮಾಡಿದ್ರು. ಅವ್ರನ್ನ ಅಂತಾರೆ, ಇಲ್ಲ, ಅವ್ರು ನಿಜವಾಗ್ಲೂ ನಿಮಗಿಂತ ಗ್ರೇಟ್. ಅವರು ಅವ್ರದ್ದೇ ಆದ ಒಂದು ಪದ್ಧತಿಗಳಿದೆ. ಏನು ಕರ್ನಾಟಕ ಎಲ್ಲ ಅಹೋರಾತ್ರನ ಫೋಟೋಗೆ ಬೆಂಕಿ ಹಚ್ಚೋದು, ಏನು ರದ್ದಾಂತಗಳು, ಏನು ರಾಜಾರೋಷಗಳು, ಇವರಿಗೆ ತಡೆಯಲಾಗಲಿಲ್ಲ. ಹೆಣ್ಣ ನಿಂದಕರು ಅಂದರೆ ಷಂಡ ಅಂತ ಅನ್ನೋಕ್ಕೆ ಶುರು ಮಾಡಿದ್ವಿ ನಾವು. ಹೆಣ್ಣ ಗೌರವಿಸುವವನು ಗಂಡ, ಯಾವ ಹೆಣ್ಣಿಗೆ ತನ್ನ ಗಂಡು ಇಷ್ಟ ಆಗುತ್ತೋ ನನ್ನ ಗಂಡ ಅಂತ ಹೇಳ್ಕೊತಾಳೆ ಅಮ್ಮ. ನನಗೆ ಮಲ್ಲಿಗೆ ಹೂವು ತಂದು ಕೊಡ್ತಾನೆ, ಅವನ ಹತ್ರ ಹಣ ಇಲ್ಲದೆ ಇದ್ರು ಅವನು ಗಂಡ ಅಂತ. ಅದೇ ಅವನು ದಿನ ರಾತ್ರಿ ಕುಡಿದು ಬಂದು ಒಡಿಯೋದು ದರ್ಶನ್ ಥರ. ಹಂಗೆ ಮಾಡಿದ್ರೆ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ನನ್ನ ಗಂಡ ಅಲ್ಲ ಅವನು ಷಂಡ ಹೊಡಿತಾನೆ ಅಂತ ಪೊಲೀಸ್ವರೆಗೂ ಹೋಗ್ತಾರೆ.
ಅದು ನಡೀತು ನೋಡಿ. ಇದೇ ಈ ಷಂಡ ದರ್ಶನ, ಏಯ್ ಹೆಣ್ಣ ನಿಂದನೆ ಮಾಡಬೇಡವೋ, ನನ್ನದಲ್ಲದ ಜಗಳಕ್ಕೆ ನಾನು ಮಧ್ಯೆ ಬಿದ್ದೆ. ಏನು ಇವನು ನ್ಯೂಸ್ ರಿಪೋರ್ಟರ್ಸ್ನೆಲ್ಲ ಸೂಳೆಗೆ ಹುಟ್ಟಿದ ಸೂಳೆ ಮಕ್ಕಳು ಅಂತ ಕರೆದ. ಇನ್ನೂ ತುಂಬ ಕೆಟ್ಟ ಕೆಟ್ಟ ಮಾತು ಬಿಡಿ, ಅದು ಸಹಿಸೋಕ್ಕಾಗಲ್ಲ. ನಾನು ಯಾಕೆ ಆ ಪದ ಇವಾಗ ಬಳಸ್ತಾ ಇದ್ದೀನಿ ಅಂದರೆ, ಹೇಳೋದಕ್ಕೊಂದು, ಇನ್ನೊಂದು ಸೂಳೆ ಅನ್ನುವ ಶಬ್ದ ಕರ್ನಾಟಕದಲ್ಲಿ ತುಂಬ ಗೌರವಾನ್ವಿತ ಶಬ್ದ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಸೂಳ್ ಧಾತುವಿನಿಂದ ಹುಟ್ಟಿದ ಶಬ್ದ ಅದು ಸೂಳೆ ಅಂತ. ಅಂದರೆ ದೇವದಾಸಿ ಅಂದರೆ ದೇವಸ್ಥಾನದಲ್ಲಿ ನಾನು ಈ ನರ್ಸು ನನ್ನು ಈ ಚರ್ಚಲ್ಲಿ ಸೇರ್ತಾರಲ್ಲ ಫಾದರು ಮದರು ಸಿಸ್ಟರು ಇರ್ತಾರಲ್ಲ, ಹಾಗೆ ನನಗೆ ಈ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ನಾನು ದೇವರ ಸೇವೆ ಮಾಡಿಕೊಂಡಿರ್ತೀನಿ ಅಂತ ಹೇಳುವ ಗಂಡು ಹೆಣ್ಣುಗಳನ್ನು ದೇವರ ದಾಸ ದೇವರ ದಾಸಿ ಅಂತ ಅಂದ್ಕೊಂಡ್ರು. ಆ ಸರದಿಯಲ್ಲಿ ದೇವರ ಕೆಲಸ ಮಾಡ್ತಾ ತಮ್ಮ ಜೀವನವನ್ನು ದೇವರಿಗೆ ಅರ್ಪಣೆ ಮಾಡಿರುವ ಈ ಸಂತಾನವನ್ನು ಸೂಳ್ ಸಂತಾನ ಅಂತ ಕರೆದರು. ಸೂಳ್ ಅಂದರೆ ಸರದಿಯಲ್ಲಿ ದೇವರ ಸೇವೆ ಮಾಡುವವರು ಅಂತ. ಅಂದರೆ ತುಂಬ ಪವಿತ್ರವಾದ ಶಬ್ದ ಅದು. ಕಡೆಗೆ ಈ ಕೆಲವು ಊರ ನಾಯಕರು, ಊರ ಅಧಿಪತಿಗಳು, ಊರ ಲೀಡರ್ಸು, ಜಮೀನ್ದಾರರು ಇವರೇನು ಮಾಡಿದ್ರು, ತಮ್ಮ ಮೂಗಿನ ನೇರಕ್ಕೆ ಈ ಜನನ ತಿರುಗಿಸ್ಕೊಂಡ್ರು. ಶಾಸ್ತ್ರ ಹೇಳುತ್ತೆ ದೇವರ ಕೆಲಸ ಮಾಡೋರಿಗೆ ಫ್ರೀಡಮ್ ಇದೆ, ಯಾರ ಜೊತೆ ಬೇಕಾದರೂ ಸೇರಬಹುದು, ಅದು ಹೆಣ್ಣುಗಳಿಗೆ ಮಾತ್ರ. ಅಂದರೆ ದೇವರ ದಾಸಿ ಆದವಳು ಯಾರನ್ನ ಬೇಕಾದರೂ ಸೇರ್ಬೋದು ತನಗಿಷ್ಟ ಬಂದಾಗ ಅನ್ನೋ ಥರ ಶುರು ಮಾಡಿ ಆ ಪದ ಕೆಟ್ಟೋಯ್ತು. ಇಂಥ ಕೆಟ್ಟ ಪದಗಳನ್ನು ಅದು ಏನೋ ಅವನು ಆ ದರ್ಶನ ಬೈತಾನೆ, ಅಟ್ರಾಸಿಟಿ ದೌರ್ಜನ್ಯದ ಪದಗಳು. ಜಲಗಾರರು ಅನ್ನೋ ಶಬ್ದ ಬಳಸ್ತಾನ. ಅಂದರೆ ಅದು ವಿಜಯನಗರ ಸಾಮ್ರಾಜ್ಯದ ಸಮಯ, ನಮ್ಮ ಯುದ್ಧದ ಸಮಯ ಆಯ್ತಲ್ಲ ತಾಳಿಕೋಟೆ ವಾರ್ ಆ ಟೈಮಲ್ಲಿ, ಅದಕ್ಕೆ ಮುಂಚೆ ಕೃಷ್ಣದೇವರಾಯ ಗಜಪತಿಯ ಕೋಟೆಯನ್ನು ಒರಿಸ್ಸಾದನ್ನು ಗೆದ್ದು ಬಂದಾಗ ಅಂಥ ಟೈಮಲ್ಲೆಲ್ಲ ಆವಾಗ ಎದುರು ರಾಜನನ್ನು ಅವಮಾನ ಮಾಡಲಿಕ್ಕೆ, ಅವ್ರ ಮನೆ ಹೆಣ್ಣುಗಳನ್ನು ಅವಮಾನ ಮಾಡಲಿಕ್ಕೆ ಈ ರೀತಿ ಮಾಡ್ತಿದ್ರು. ಆ ಪದಗಳನ್ನು ನಾನು ರಿಪೀಟ್ ಮಾಡೋಕ್ಕಾಗಲ್ಲ, ಆ ರೀತಿ ಮಾಡ್ತಿದ್ರು. ಅಂತಹ ಶಬ್ದಗಳು ಬಳಸ್ತಾನೆ, ಅವರ ಅಪ್ಪನಿಂದ ಕಲಿತಿರ್ಬೇಕು ಅವನು. ಅವರಪ್ಪ ಒಬ್ಬ ಸ್ಯಾಡಿಸ್ಟ್, ತೂಗುದೀಪ, ಅವನೇ ಹೇಳ್ಕೊತಾನೆ ಒಂದು ಕಾರ್ಯಕ್ರಮದಲ್ಲಿ, ನನಗೆ ಚೇರ್ ಕಟ್ಟಾಕಿ ಹೊಡಿತಿದ್ರು ಅಂತ. ಮೋಸ್ಟ್ಲಿ ಆ ಅಪ್ಪ ಬಳಸಿರ್ಬೇಕು, ಇಲ್ಲಾಂದ್ರೆ ಇವನಿಗೆ ಯಾಕೆ ಇಂಥ ಪದಗಳು ಬರುತ್ತೆ, ಯಾರು ಗಮನಿಸಿಲ್ಲ. ಇಲ್ಲಾಂದ್ರೆ ಅಟ್ರಾಸಿಟಿ ಕೇಸ್ ಆಗಿ ಅವತ್ತೇ ಒಳಗೊಟ್ಟೋಗ್ತಿದ್ದ, ಆವಾಗ ಬುದ್ಧಿ ಬಂದು ಇವತ್ತು ಈ ಹತ್ಯೆ ಅವಾಯ್ಡ್ ಆಗ್ತಿತ್ತು. ಯಾರು ಅಬ್ಸರ್ವ್ ಮಾಡಲ್ಲ, ಎಲ್ಲರೂ ಕುರಿಗಳನ್ನೇ ಬಲಿ ಮಾಡೋದು, ಕ್ರೂರ ಮೃಗಗಳನ್ನು ಯಾರೂ ಬಲಿ ಮಾಡಲ್ಲ, ಯಾಕಂದರೆ ಅದು ಮೈ ಮೇಲೆ ಎರಗತ್ತೆ ಅಂತ. ನೋಡಿ ಹೆಂಗಿದೆ ಅನ್ಯಾಯ ಇದು. ಚಿಕ್ಕ ಚಿಕ್ಕವ್ರು ಮಾತಾಡ್ಬಿಟ್ರೆ ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತಾರೆ, ದೊಡ್ಡ ದೊಡ್ಡವ್ರು ಮಾತಾಡಿದ್ರೆ ಬಿಟ್ಟಾಕ್ಬಿಡ್ತಾರೆ, ತಪ್ಪದು. ಇವನ್ನೆಲ್ಲ ಖಂಡಿಸ್ಕೊಂಡು ಬಂದೆ ನಾನು. ಕಿಚ್ಚ ಸುದೀಪನ ದೌರ್ಜನ್ಯನೇ ಜಾಸ್ತಿ ಆಗೋಯ್ತು. ನಮ್ಮ ಮನೆಯ ಮಕ್ಕಳ ಫೋಟೋಗಳನ್ನು ಮಾರ್ಫಿಂಗ್ ಮಾಡೋದು, ವೆಬ್ಸೈಟಲ್ಲೆಲ್ಲ ಆಲ್ ಓವರ್ ವರ್ಲ್ಡ್ ಸಿಗೋಂಗೆ ಮಾಡೋದು, ನಮ್ಮ ಪೇಜುಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡೋದು, ಮತ್ತು ಮಕ್ಕಳಿಗೆ ಬೇರೆ ಯಾರದೋ ದೇಹ ಅಂಟಿಸೋದು, ಮಕ್ಕಳ ಹಣೆ ಮೇಲೆ ಚಪ್ಪಲಿ ಇಡೋದು, ಮಾರಾಟಕ್ಕಿದೆ ಈ ಮಕ್ಕಳು ಅಂತ ಹೇಳೋದು. ಇವಂದೇ ಫೇಮಸ್, ಇವನು ಫ್ಯಾಮಿಲಿನ ಟ್ರೀಟ್ ಮಾಡೋಕ್ಕೆ ಮಾಡ್ಕೊಂಡಿರೋ ಪೇಜಸ್ಸೇ ಆಪರೇಟೆಡ್ ಬೈ ಜಾಕ್ ಮಂಜಾ ಆ್ಯಂಡ್ ಟೀಮ್, ನವೀನ್ ಗೌಡ ಆ್ಯಂಡ್ ಟೀಮ್, ಆರ್ ಅಖಿಲ ಅಖಂಡ ಕರ್ನಾಟಕ ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಅವರ ಗಮನ ಇಲ್ಲದೆ ಏನೂ ನಡೆದಿಲ್ಲ. ಅವರೆಲ್ಲ ಬುಗಳೋ ನಾಯಿಗಳು ಸರ್ ಅಂತ ಫೋನ್ ಮಾಡಿದ್ದ ಜಾಕ್ ಮಂಜ. ಅವ್ರನ್ನ ಬಿಟ್ಟಾಕಿ ಸರ್, ಅವರು ಎಲ್ಲ ಕಚ್ಚೋ ನಾಯಿಗಳು, ಬುಗಳೋ ನಾಯಿಗಳು, ಅವ್ರಿಗೆ ಅಭಿಮಾನಿಗಳು ಅಂತ. ನಾವು ಸುಮ್ಮನೆ ಇಟ್ಕೊಂಡಿದ್ದೀವಿ ಅಷ್ಟೇ, ನಾವು ಮನ್ಸು ಮಾಡಿದ್ರೆ ಹಿಂದೆ ತಗೋತೀವಿ, ನೀವು ಹಿಂದೆ ತಗೊಳ್ಳಿ, ನೀವು ಈ ರೀತಿ ಯಾಕೆ ಬುದ್ಧಿ ಹೇಳ್ತಾ ಇದ್ರಿ, ಜೂಜಿನ ವಿಚಾರ. ಪ್ರತಿದಿನ ಆತ್ಮಹತ್ಯೆಗಳ ಸರಮಾಲೆ ಆರಂಭ ಆಗಿ ಆರ್ಗ್ಯುಮೆಂಟ್ಸಲ್ಲೇ 33 ಆತ್ಮಹತ್ಯೆಗಳಾಗೋಯ್ತು, ಇವಾಗ ಎಷ್ಟು ಸಾವಿರಾರು ಆಗೋಗಿದೆ. ಅಷ್ಟೇ ಅಲ್ಲದೆ ಅವಂದೇ ಡ್ರೀಮ್ 11 ಅಂತ ಶುರು ಮಾಡ್ದ, ನಿಲ್ಲಿಸಿದ್ದೀನಿ ಅಂತ ಜನಗಳಿಗೆ ಹೇಳಿ ರಮ್ಮಿ ನಿಲ್ಲಿಸ್ಬಿಟ್ಟ, ಡ್ರೀಮ್ 11 ಶುರು ಮಾಡಿಬಿಟ್ಟ. ಅದನ್ನು ಕನ್ನಡಕ್ಕೆ ತಗೊಂಡ್ಬಂದರು ನಮ್ಮ 11 ಅಂತ. ಅಷ್ಟು ಕೆಟ್ಟ ಹಣದ ರುಚಿ ಮರಗಿದ್ರು.
ನಾನು ಬಿಡ್ತೀನ. ಮೊದಲೇ ಕೊನೆಯ ಹಂತದಲ್ಲಿ, ಆಯುಷ್ಯನ ಕೊನೆಯ ಹಂತದಲ್ಲಿ ಇರುವ ನಾವು ಇನ್ನೂ ದೇಶಕ್ಕೋಸ್ಕರ, ಅದೇನೋ ಅಂತಾರಲ್ಲ ಒಳ್ಳೆ ಬ್ಯಾಟ್ಸ್ಮನ್, ಲಾಸ್ಟ್ ಓವರ್ಲ್ಲಿ ಕೂಡ ಡಿಫೆನ್ಸ್ ಆಡ್ತಾನೆ. ರಾಹುಲ್ ದ್ರಾವಿಡ್ ಅಂತ ಮಹಾ ಪ್ಲೇಯರ್ ಕೂಡ ಲಾಸ್ಟ್ ಓವರಲ್ಲಿ ಸಿಕ್ಸರ್ ಹೊಡಿಯೋಕೆ ಟ್ರೈ ಮಾಡ್ತಾರೆ, ಜಾಸ್ತಿ ರನ್ ತೆಗಿತಾರೆ. ಹಂಗೆ ಇನ್ನೂ ಹೆದರಿ ಹೆದರಿ ಯಾಕೆ ಬದುಕಬೇಕು ಇವ್ರಿಗೆ? ಹೀಗೆ ಕಿಚ್ಚ ಸುದೀಪನ ವಿರುದ್ಧ ಹೋರಾಟ ಆರಂಭ ಆಯಿತು. ಇವತ್ತು ದರ್ಶನ್ ಒಬ್ಬ ವ್ಯಕ್ತಿಯನ್ನು ಕರೆಸ್ಕೊಂಡು ತನ್ನದೇ ಅಭಿಮಾನಿಯನ್ನು ಎಲೆಕ್ಟ್ರಿಕ್ ಶಾಕ್ ಅಂತೆ, ಸಿಗರೇಟ್ ಅಂತೆ, ಹಂಗಂತೆ ಹಿಂಗಂತೆ ನ್ಯೂಸ್ ನೋಡ್ತಾ ಇದ್ದೀವಿ, ತುಂಬ ಭಯಂಕರವಾಗಿ ಕೊಲೆ ಮಾಡಿದ್ರಲ್ಲ, ಅವರನ್ನು ಹೇಗೆ ಕರೆಸ್ಕೊಂಡ್ರು, ಹಂಗೆ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನಾ ಕರ್ನಾಟಕ ಬೆಂಗಳೂರಿಗೆ ಬಂದರೆ ತುಂಬ ಸ್ನೇಹಿತರೆಲ್ಲ ವಿವಿಧ ಭಾಗಗಳಿಂದ ಕರ್ನಾಟಕದಿಂದ ಮೀಟ್ ಮಾಡೋಕ್ಕೆ ಬರ್ತಾರೆ. ನಾವು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೇರ್ತೀವಿ. ನಾವು ಸುಮ್ಮನೆ ಯಾಕೆ ಕಾರಣ ಇಲ್ಲದೆ ಏನೂ ಸೇರಬಾರ್ದು, ನಾವೆಲ್ಲ ಒಂದು ಕೆಲಸ ಮಾಡೋಣ, ಇಲ್ಲಿಂದ ವಸಂತ ವಲ್ಲಭರಾಯ ದೇವಸ್ಥಾನದವರೆಗೂ ಎಲ್ಲ ಮರಗಳನ್ನು ಕಾಪಾಡ್ಕೊಂಡು ಹೋಗೋಣ. ಅಂದರೆ ಅದಕ್ಕೆ ಹಾಕಿರೋ ಮೊಳೆಗಳನ್ನು ತೆಗೆಯೋದು, ಅದಕ್ಕೆ ಕಟ್ಟಿರೋ ಪಾತಿಗಳನ್ನು ಸರಿ ಮಾಡೋದು, ದಾರಿ ಉದ್ದಕ್ಕೂ ಮಾಡ್ಕೊಂಡು ಹೋಗೋಣ ಅಂದರೆ ವಿದ್ಯಾಪೀಠದ ಹತ್ರ ಮಗಳ ಮನೆ ಬಂತು. ಅಪ್ಪ ಎಲ್ಲರೂ ಊಟಕ್ಕೆ ಬನ್ನಿ, ಔತಣ ಮದುವೆ ಆಗಿದೆಯಲ್ಲ, ಔತಣಕ್ಕೆ ಕರಿತೀನಿ ನಾನು ಎಲ್ಲರನ್ನು ಅಂತ ಹೇಳಿ ಕರ್ಕೊಂಡೋದಾಗ ಇಷ್ಟು ಟ್ರ್ಯಾಪ್ ಮಾಡಿದ್ದಾರೆ, ನಮ್ಮನ್ನು ಫಾಲೋ ಮಾಡಿದ್ದಾರೆ, ಫಾಲೋ ಮಾಡ್ಕೊಂಡು ಬಂದು ನಮ್ಮ ಮನೆಯಲ್ಲಿ ನಾವು ಊಟ ಮಾಡಿ ಒಂದು ರೂಮಲ್ಲಿ ಕೂತ್ಕೊಂಡು ಎಲ್ಲರ ಸತ್ಸಂಗ ಥರ ಮಾತಾಡ್ತಾ ಇದ್ವಿ. ಒಟ್ಟಿಗೆ ಕುಡಿದ ಅಮಿಲಿನಲ್ಲಿದ್ದ 30 ಜನ 35 ಜನ ಜೈ ಕಿಚ್ಚ ಅಮ್ಮನ್ ಅಕ್ಕನ್ ಅಂತೆಲ್ಲ ಬೈದು ಒಳಗಡೆ ನುಗ್ಗಿದ್ರು. ಹೆಣ್ಣು ಮಕ್ಕಳು, ಚಿಕ್ಕ ಮಗು, 8ನೇ ಕ್ಲಾಸ್ ಮಗು, ಹೆಣ್ಣು ಮಗು ಇದೆ, ತುಂಬ ಜನ ಹೆಣ್ಣು ಮಕ್ಕಳಿದ್ದಾರೆ, ವೃಕ್ಷ ರಕ್ಷಕರಿದ್ದಾರೆ ಅಂತಹ ಮನೆಗೆ. ಇಟ್ಸ್ ಎ ಅದೊಂದು ಕ್ರೈಮ್, ಅದೊಂದು ಮನೆ ಒಳಗಡೆ ನುಗ್ಗೋದೇ ಒಂದು ಕ್ರೈಮ್, ವಿತೌಟ್ ಪರ್ಮಿಷನ್ ನುಗ್ಗಿದ್ರು. ಆದರೆ ವೃಕ್ಷ ರಕ್ಷಕರ ದೆಸೆಯಿಂದ ರೂಮೊಳಗೆ ನುಗ್ಗೋಕ್ಕಾಗಲಿಲ್ಲ ಅವರಿಗೆ, ಆ ಡೋರಲ್ಲೇ ತಡೆದಿತ್ತು. ಎಲ್ಲ ಲೈವ್ ಇದೆ, ಫುಲ್ ಫೇಸ್ಬುಕ್ ಲೈವ್ ಇದೆ, ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಅದಾಯಿತು, ಅದೊಂದು ದೊಡ್ಡ ಘೋರ ಅಟ್ಯಾಕ್. ಅದು ಕುಡಿದ ಒಬ್ಬ ಅವ್ರ ಕಡೆ ಅವನು ಟ್ಯೂಬ್ಲೈಟ್ ರಾಡಿಂದ ಅಟ್ಯಾಕ್ ಮಾಡ್ದ, ಕೈಗಳಿಗೆಲ್ಲ ಗಾಯ ಆಯಿತು ಕೆಲವರಿಗೆ, ನಮ್ಮವರಿಗೆ ಎಲ್ಲ ಆಯಿತು. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ 1 ಅವರ್ ಪೊಲೀಸ್ ಫೋನೇ ಎತ್ತಲಿಲ್ಲ. ಏನು ಮಾತುಕತೆ ಆಗಿದೆಯೋ, ಏನು ಆರ್ಗನೈಸೇಷನ್ ನಮಗೆ ಗೊತ್ತಿಲ್ಲ. ಮತ್ತೆ ಪೊಲೀಸ್ಗೆ ಯಾರೋ ಹೋಗಿ ಹೇಳಿ ಕರ್ಕೊಂಬಂದರು. ನಿಧಾನಕ್ಕೆ ಬಂದ ಪೊಲೀಸು ಅವ್ರನ್ನೆಲ್ಲ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ಜಾಕ್ ಮಂಜ ಬಂದಿದ್ದ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಬಂದ ಜಾಕ್ ಮಂಜ ಆ ಎಲ್ಲ ಕ್ರಿಮಿನಲ್ಸನ್ನು ಬಿಡಿಸ್ಕೊಂಡು ಹೋಗ್ಬಿಟ್ಟ. ಅವರ ಮೊಬೈಲ್ ಸೀಸ್ ಮಾಡಲಿಲ್ಲ, ಅವರ ಯಾವುದೇ ವಿಚಾರ ಕುಡಿತದ ಅಮಲಿನ ಟೆಸ್ಟ್ ಮಾಡಲಿಲ್ಲ, ಎಲ್ಲರೂ ಖಾಲಿ ಆಗೋಗಿದ್ರು, ಪೊಲೀಸ್ ಸ್ಟೇಷನಲ್ಲಿ ಯಾರೂ ಇರಲಿಲ್ಲ. FIR ಮಾಡೋಣ ಅಂತ ಹೋದರೆ FIR ತಗೊಳ್ಳಿಲ್ಲ. ಅಲ್ಲಿನ ಜನಾರ್ದನ್, ಆ ಸ್ಟೇಷನ್ ಮುಖ್ಯಸ್ಥ ಜನಾರ್ದನ್, ನಿಮ್ಮ ಪುಸ್ತಕ ಓದಿದ್ದೀನಿ ಸರ್, ನಿಮ್ಮ ಅಭಿಮಾನಿ ನಾನು, ನಿಮ್ಮ ಹತ್ರ ಮಾತಾಡಿದ್ದೀನಿ, ನಿಮ್ಮ ಬುಕ್ನ ಒಂದು ರಿಲೀಸ್ ಕೂಡ ಮಾಡಿದ್ದೀನಿ ನಾನು, 7 ಅನ್ನೋ ಪುಸ್ತಕ ಅಥವಾ ತೃಣ ಮಾತ್ರ ಗೊತ್ತಿಲ್ಲ, ಅದರ ರಿಲೀಸ್ ಬುಕ್ ಎಲ್ಲ ಇದೆ, ಫೋಟೋ ಎಲ್ಲ ಇದೆ, ಮಾಡಿದ್ದೀನಿ, ನಮ್ಮ ಮನೇಲಿ ಎಲ್ಲ ನಿಮ್ಮ ಅಭಿಮಾನಿಗಳಿದ್ದಾರೆ ಅಂತ ನೈಸಾಗಿ ಮಾತಾಡಿ ಕೇಸ್ ವಾಪಸ್ ತಗೊಳ್ಳಿ ಸರ್, ಕೇಸ್ ಮಾಡೋದು ಬೇಡ ಸರ್, ಬಿಟ್ಟಾಕ್ಬಿಡಿ ಸರ್, ದೊಡ್ಡದು ಮೇಲ್ಗಡೆಯಿಂದ ಪ್ರೆಷರ್ ಇದೆ. ಯಾರು ಮೇಲ್ಗಡೆ? ಯಡಿಯೂರಪ್ಪ ಗುಡುಗಿದನೆಂದರೆ ವಿಧಾನಸೌಧ ನಡುಗುವುದು, ಯಾಕಂದರೆ ಚಿಕ್ಕ ಚಿಕ್ಕವ್ರ ಮೇಲೆಲ್ಲ ಅದು ಆವಾಗಿದ್ದ CM, ಯಾಕೆಂದರೆ ಅವರು ನೆಕ್ಸ್ಟ್ ಪರ್ಸನ್ ಬೊಮ್ಮಾಯಿಯ ಅಳಿಯಾನೇ ಕಿಚ್ಚ ಸುದೀಪ, ಆತ ಕಳಿಸಿರುವಂತಹ ಗ್ಯಾಂಗೆ ನಮ್ಮ ಮನೆಗೆ ನುಗ್ಗಿದ್ದು. ಆವತ್ತು ನಮ್ಮ ವೃಕ್ಷ ರಕ್ಷಕ ಹುಡುಗರು ಇಲ್ಲದೇ ಇದ್ದಿದ್ರೆ ಇವತ್ತು ದರ್ಶನ್ ಮಾಡಿದ ಹತ್ಯೆ ನಿಮಗೆ ಅವತ್ತು ಅಹೋರಾತ್ರನ ಡೆಡ್ ಬಾಡಿ ಸಿಗ್ತಾ ಇತ್ತು.
ಅವ್ರದೇ ಸರ್ಕಾರ ಹೆಂಗೆ ಬೇಕಾದ್ರೆ ಮುಚ್ಚಬಹುದು, ಹೆಂಗೆ ಬೇಕಾದ್ರೆ ಮುಚ್ಚಬಹುದು ಅನ್ನೋದು. ಒಂದು ವಿಲ ವಿಲ ಒದ್ದಾಡಿಸಿದರೆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗ ಬೈತಾನೆ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾನೆ ಜನಾರ್ದನ್, ಹೆಣ್ಣು ಮಕ್ಕಳು ಹೋಗಿದ್ರೆ, ನನ್ನ ಮಗಳು ಹೋಗಿದ್ರೆ, ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ, ತಲೆ ಕೆಟ್ಟಿದೆ, ಗೋಡೆಗೆ ಬಂಡೆ ಹೊಡ್ಕೋತಾ ಇದ್ದಾನೆ, ಇಂಥವೆಲ್ಲ ಬಿಟ್ಟಾಕ್ಬಿಡ್ಬೇಕು. ನಾನು ಹೋದ್ರೆ ಕಿಚ್ಚ ಸುದೀಪ ಸರ್ ನಿಮ್ಗೇನೋ ದರ್ಶನ್ ಏನಾದರೂ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರಾ ಅಂದೆ. ಯಾಕೆ ಹಂಗೆ ಹೇಳ್ತಾ ಇದೆಯಾ, ತಲೆ ಕೆಟ್ಟಿದೆಯಾ ಅಂದೆ. ಇಲ್ಲ, ಅವರು ಸುದೀಪ ಮತ್ತು ಜಾಕ್ ಮಂಜ ಮಾತಾಡ್ಕೋತಾ ಇದ್ದಾರೆ, ದರ್ಶನ್ ಮಾಡಿಸಿರೋದು ಇದು ಅಂತ. ಅವನು ಯಾರೋ ಕೂಡ ಗೊತ್ತಿಲ್ಲ ನನಗೆ, ಹೀರೋ ಇರ್ಬೋದು ಅಂತ ಹೇಳಿದೆ. ಆದರೂ ಅವ್ರಿಗೆ ಅನುಮಾನ, ಕಡೆಗೆ ದರ್ಶನ್ ಹೆಣ್ಣ ನಿಂದನೆ ಮಾಡಿದಾಗಲೂ ನನ್ನೊಳಗಿನ ದೇಶಭಕ್ತಿ ಜಾಗೃತಿ ಆಯಿತು. ಏಯ್, ಎಂದನೆ ಹೆಣ್ಣ ನಿಂದನೆ ಮಾಡಬೇಡವೋ, ಅದೃಷ್ಟ ಲಕ್ಷ್ಮಿ ಮನೆಗೆ ಬಂದರೆ ಬೆತ್ತಲೆ ಮಾಡಿ ರೂಮಲ್ಲಿ ಕೂತ್ಕೋಬೇಕು, ಕೈ ಕಟ್ಟಾಕ್ಬಿಟ್ಟು ಲಾಕ್ ಮಾಡಿಬಿಡ್ಬೇಕು ಅಂತ ಹೇಳ್ತೀಯಲ್ಲ, ದೇವರಿಗೆ ಬೆಲೆ ಇಲ್ವೇನೋ ಅಂತ ಹೇಳಿದ್ದಷ್ಟೆ. ಕಿಚ್ಚ ಸುದೀಪನ ಕಡೆಯಿಂದ ಎಷ್ಟು ಫೋನ್ ಬಂತು ಅಷ್ಟೇ ಫೋನ್. ಅವನು 3,000 ಬಂದಿದ್ರೆ ಇವೊಂದು 6,000 ಬಂದಿರ್ಬೋದು. ಅಮ್ಮನ್ ಅಕ್ಕನ್ ಬೇರೆ ಶಬ್ದಗಳೇ ಬರಲ್ಲ. ಇನ್ನು ಮರ್ಡರ್, ಅವನು ಕಿಚ್ಚ ಸುದೀಪನ ಅಭಿಮಾನಿಯೊಬ್ಬ ಹೇಳ್ದ, ಹೊಸಪೇಟೆ ಕಬಾಬ್ ಮಾಡಿಬಿಡ್ತೀನಿ ಅಹೋರಾತ್ರ ನಿಮ್ಮನ್ನು ನಿನ್ನ. ನಾನು ಹೊಸಪೇಟೆ ಏನು ಕಬಾಬ್ ಎಂದ್ರೇನು ನನಗೆ ಗೊತ್ತೇ ಇಲ್ಲ. ಹೊಸಪೇಟೆ ಕಬಾಬ್ ನನ್ನನ್ನು ಹೆಂಗೋ ಮಾಡ್ತೀಯ ಅಂದರೆ, ಹಿಂಗೆ ನಿನಗೆ ಗೊತ್ತಿಲ್ಲ ಹೆಂಗೆ ಹೆಂಗೆ ಆ ಹೊಸಪೇಟೆ ಕಬಾಬ್ಗೆ ಕೆಟ್ಟ ಹೆಸರು ತಂದುಬಿಟ್ಟಿರು. ಕತ್ತರಿಸಿ ಕತ್ತರಿಸಿ ಪೀಸ್ ಪೀಸು ಕರ್ನಾಟಕ ಎಲ್ಲ ಹಂಚಿಬಿಡ್ತೀವಿ ಅಹೋರಾತ್ರ. ಅವನೊಬ್ಬ ಬಸವರಾಜ್ ಬಿ ಎನ್ ಅಂತ ಮಿಲಿಟ್ರಿಲಿ ಇದ್ದ, ಅವನು ನಿಮ್ಮ ಮನೆಯವ್ರನ್ನ ಕೈ ಎರಡು ಕಟ್ಟಾಕ್ಬಿಟ್ಟು ಅತ್ಯಾಚಾರ ಮಾಡ್ತೀವಿ ನಾವು ಅಂತ ಹೇಳ್ದ. ಅವನು ಇನ್ನೊಬ್ಬ ಸಂಜಯ್ ಯತಿಸ್ಟ್, ನಿಮ್ಮ ಮಕ್ಕಳನ್ನೆಲ್ಲ ನಾನು ಟ್ಯಾಗ್ ಹಾಕಿ ಫೇಸ್ಬುಕ್ಕಲ್ಲಿ ಮಾರ್ತೀನಿ, ಮನೆಗೆ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ವಾಟ್ಸಪ್ಪೇ ಮಾಡಿದ್ದ. ಮುಂಬೈ ಕೋರ್ಟಲ್ಲಿ, ಮುಂಬೈ ಪೊಲೀಸ್ ಸ್ಟೇಷನಲ್ಲಿ FIR ಇದೆ. ಆದರೆ ಯಾವುದೇ ಬೆಂಗಳೂರಲ್ಲಿ ಸೈಬರ್ ಕ್ರೈಮ್ ಅವರಾಗಲಿ ಯಾರೇ ಆಗಲಿ ಯಾರೂ ಸ್ವೀಕರಿಸಲಿಲ್ಲ. ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಫುಟ್ಬಾಲ್ ಆಡಿಸ್ಬಿಟ್ರು. ಕಡೆಗೆ ಮನಸ್ಸಲ್ಲಿ ನಿರ್ಧಾರ ಮಾಡಿ ಕಾರ್ಪೆಟ್ ತಗೊಂಡೋಗಿ ಮನೆಯಿಂದ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋ ಭಗವದ್ ಧ್ವಜ, ನಮ್ಮ ಭಾರತದ ಧ್ವಜ, ತ್ರಿವರ್ಣ ಧ್ವಜದ ಕೆಳಗಡೆ, ಆ ಧ್ವಜಸ್ತಂಭದ ಕೆಳಗಡೆ ಹಾಸ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ ಧರಣಿ. ಜನ ಬಂದರು ಬಂದರು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕರೋನಾ ಟೈಮಲ್ಲಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಡೋಣ, ಇನ್ನೇನು ಇಷ್ಟು ಅನ್ಯಾಯ ಆದಮೇಲೆ ಬದುಕಿದ್ರೆಷ್ಟು ಸತ್ತರೆಷ್ಟು ಅಂತ ಕೂತ್ಕೊಂಡಿದ್ದಷ್ಟೆ. ಜನ ಬಂದರೆ ಜನಾರ್ದನ್ ಬಂದ, ಕೇಳಿಕೊಂಡ, ಸಾರ್ ಜನ ಸೇರ್ತಾ ಇದ್ದಾರೆ ಸಾರ್, ಮತ್ತೆ FIR ತಗೊಳ್ಳಿ ಸಾರ್, FIR ತಗೊಳಕ್ಕಾಗಲ್ಲ ಸಾರ್, ಪ್ರೆಷರ್ ಇದೆ ಸಾರ್. ಮಿಸ್ಟರ್ ವಿಜಯೇಂದ್ರ, ವಿಜಯೇಂದ್ರ ಮುಂದಿನ ಲೀಡರ್ ಆಗೋ ನೀನು. ಇವತ್ತೇನ್ ಹೇಳಿದೆ, ನ್ಯಾಯಸ್ಥಾನದಲ್ಲಿ ಸತ್ಯ ಇದೆ, ಅದಕ್ಕೆ ನಮ್ಮ ಅಪ್ಪಗೆ ಬೇಲ್ ಸಿಕ್ತು ಅಂತ ಹೇಳಿದ್ಯಲ್ಲ, ನಿಮ್ಮಪ್ಪ ಇದ್ದಾಗ CM ಆಗಿದ್ದಾಗ ಆರಕ್ಷಕ ಠಾಣೆಯಲ್ಲಿ ಇದ್ದ ಸತ್ಯದ ಜೊತೆಗೆ ಅಕಾರ ಸೇರಿಸಿ ಅಸತ್ಯ ಸೇರಿಸಿದ್ದ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟುವಿನಲ್ಲಿ. ಆ ಅಸತ್ಯ ಅಂದು ಸೇರಿಸಿದ್ದು ನನಗೆ ನ್ಯಾಯಸ್ಥಾನದಲ್ಲಿ ಸತ್ಯ ಸಿಗಬಹುದೆಂದು ನಂಬಿ ಅವರು ಕಿಚ್ಚ ಸುದೀಪನ ಹೆಸರು ಕಿತ್ತಾಕಿದ್ರು, ಕೇಸನ್ನ ಕೋರ್ಟಿಗೆ ತಗೊಂಡೋದ್ವಿ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ನನಗೂ ಗೊತ್ತು ನ್ಯಾಯಸ್ಥಾನದಲ್ಲಿ ಸತ್ಯ ಇದೆ ಅಂತ. ಇನ್ನೆಲ್ಲ ಅಸತ್ಯ ಆದರೆ ಇನ್ನು ಪದ ಕುಸಿಯನ್ನೆಲ್ಲ ಬಿಹುದು ಮಂಕುತಿಮ್ಮ, ನಮ್ಮ DVG ಗತಿ ನಮಗೆ ಅಂದರೆ ದೇವರು ಅಂತ. ಆ ದೇವರು ಇವಾಗ ಬರ್ತಾ ಇದ್ರಲ್ಲ, ಇವಾಗ ನೋಡಿ ದರ್ಶನ್ ಮಾಡಿದ ತಪ್ಪಿಗೆ, ಇವಾಗ ದರ್ಶನ್ ಯಾರೋ ಹೆಣ್ಣ ನಿಂದನೆ ಮಾಡ್ದ ಅಂತ ಒಬ್ಬನಿಗೆ ಟಾರ್ಚರ್ ಕೊಟ್ಟು ಕೊಲೆ ಮಾಡ್ದ, ದರ್ಶನ್ ಅಭಿಮಾನಿಗಳ ಹೆಣ್ಣ ನಿಂದನೆಗಳ ಟೆಲಿಫೋನ್ ದಾಖಲೆಗಳು ಮೆಸೇಜ್ಗಳು 6,000 ಹೆಚ್ಚು ನನ್ನ ಫೋನಲ್ಲಿದೆ. ನನ್ನ ಜಾಗದಲ್ಲಿ ದರ್ಶನ್ ಇದ್ದಿದ್ರೆ 6,000 ಹತ್ಯೆಗಳು ಮಾಡ್ತಿದ್ದ. ನಾನು ಯಾವತ್ತೂ ಕಾನೂನನ್ನು ಕೈಗೆ ತಗೊಳ್ಳಿಲ್ಲ, ಕಾನೂನು ಹತ್ರನೇ ಹೋಗಿ ಕಾರ್ಪೆಟ್ ಹಾಕಿ ಮಲಗಿದೆ.
ನ್ಯಾಯ ಕೊಡಿ ಅಂತ. ನನಗೆ ದೇವರಲ್ಲಿ ನಂಬಿಕೆ ಇದೆ. ದೇಶ ಎಡವಿದ್ರೂ ದೇವರು ಎಡಬೋದಿಲ್ಲ. ಇವತ್ತು ದೇಶ ನಮ್ಮ ಭಾರತಾಂಬೆ ದರ್ಶನ್ನ ಕ್ಯಾಚ್ ಹಿಡಿತು. ಎಷ್ಟೋ ಹತ್ಯೆಗಳು ಮಾಡಿರ್ಬೋದು ಅವನು. ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಒಬ್ಬ ವ್ಯಕ್ತಿನ ಕೊಲ್ತಾನೆ ಅಂದ್ರೆ ಏನೆಲ್ಲ ಮಾಡಿರ್ಬೋದು ಇಮ್ಯಾಜಿನ್ ಮಾಡಿ. ಇವರೆಲ್ಲ ಫಾರ್ಮ್ ಹೌಸ್ಗಳು ಇಲ್ಲೇ ಮಾಡಿರ್ಬೋದು. ಅವ್ರ ಫಾರ್ಮ್ ಹೌಸ್ಗಳು ಸರಿಯಾಗಿ ಚೆಕ್ ಮಾಡಿ, ಅಲ್ಲಿ ಅಗೆದ ಜಾಗಗಳಲ್ಲೆಲ್ಲ ಹುಡುಕಿದ್ರೆ ಮೂಳೆಗಳು ಸಿಗಬಹುದು. ಆ ರೀತಿ ಒಂದು ಮಾತಿಗೆ ಹತ್ಯೆ ಮಾಡೋದಾದ್ರೆ ಸಮಾಜನ ಸುಧಾರಣೆ ಮಾಡಬೇಕು ನಾವು. ನಾ ಸಂಜಯ್ ಯತೀಶ್ ಅಂತ ಅವ್ರನ್ನ, ಇನ್ನೊಬ್ಬ ಇದಾನೆ ಹಾರ್ಟ್ ಹ್ಯಾಕರ್ ಲವ್ಲಿ ಅಂತ, ಅವನು ಮಾಡಿರೋ ಹೆಣ್ಣು ನಿಂದನೆಯ ಟಾರ್ಚರ್ಗೆ ಇನ್ನೇನೇನು ಮಾಡಬೇಕಾಗಿತ್ತು. ನಾವೆಲ್ಲ ನೋಡಿ ಬಿಟ್ವಿ. ಯಾಕಂದ್ರೆ ಅದು ಕಾನೂನಿನ ಕೆಲಸ. ಆದರೆ ವಿಜಯೇಂದ್ರ, ನಿಮ್ಮ ತಂದೆಯ ಸಮಯದಲ್ಲಿ ತಾನು ಮಾಡಿದ್ರೋ ಇಲ್ವೋ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ತನ್ನ ಅಡ್ಮಿನಿಸ್ಟ್ರೇಷನ್ ಆಗಿರುವ ಆಗಲ್ಲೇ ಆಗುವ ಎಲ್ಲ ಅಚಾತುರ್ಯಗಳಿಗೂ ಆತ ಹೊಣೆ ಆಗ್ತಾರೆ. ಆ ಹೊಣೆ ಏನಾಗುತ್ತೆ? ನೇಚರ್ ಕ್ಯಾನ್ ಬಿ ನೈದರ್ ಬಿ ಡಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ತಾನು ಮಾಡಿದ್ದು 80 ವರ್ಷದ ವಯಸ್ಸಿನಲ್ಲಿ ಯಾರಾದರೂ ಪೋಕ್ಸೋ ಕೇಸ್ ಆಗತ್ತಾ, ಅದು ಬ್ಯಾಡ್ ಲಕ್, ಬ್ಯಾಡ್ ಲಕ್ ಹೊಡಿಯತ್ತೆ. ಯಾಕೇಳಿ, ತನ್ನ ಆಡಳಿತದ ಸಮಯದಲ್ಲಿ ಟಿವಿಲಿ ಕೂಡ ನ್ಯೂಸಲ್ಲಿ ಬರೆದಂಗೆ ಮಾಡಿ ಒಂದು ಅಟ್ಯಾಕನ್ನು ಕೇವಲವಾಗಿ ತಗೊಂಡು ಮುಚ್ಚಾಕದ್ರಲ್ಲ, ಯಾವನೋ ಕಿಚ್ಚ ಸುದೀಪನಿಗೋಸ್ಕರ ಅವ್ರ ಮಾವ ಹೇಳ್ದ ಅಂತ. ಅವನು ಮಾಮ ಮಾಮ ಅಂತ, ಯಾರೇನು ಮಾಡಿದ್ರು ಮಾಮ ಮಾಮ ಮಾಮ, ಮನೆಗೆ ಹಾವು ಬಂದರು ಮಾಮ ಮಾಮ ಮಾಮ, ಮನೆಗೆ ಚೇಳು ಬಂದರು ಮಾಮ ಮಾಮ ಚೇಳು ಬಂತು, ಮನೇಲಿ ಕರೋನಾ ಬಂದರು. ಇದೊಂದು ಇನ್ನೊಂದು ದೇವಲೀಲೆ ಹೇಳ್ತೀನಿ. ಅವನಿಗಾದ ಅನಾಹುತಗಳು ಅಟ್ಯಾಕ್ ಆದ್ಮೇಲೆ, ದೇಶ ಬಿಟ್ಟರು ದೇವರು ಬಿಡಲ್ಲ ಅನ್ನೋದನ್ನ ಹೇಳ್ತೀನಿ ನೋಡಿ. ನೋಡಿ, ಇವಾಗಲೂ ದರ್ಶನ್ ಕಡೆಯವರಿಂದ ಕಂಟಿನ್ಯೂಸ್ ಫೋನ್ ಬರ್ತದೆ. ಈ ಸರಿ ಮತ್ತೆ ಬಂದೇ ತೋರಿಸ್ತೀನಿ ನಿಮಗೆ. ಆ ಅಟ್ಯಾಕ್ ಆದ ನಂತರ ಮ್ಯಾನಿಪುಲೇಟ್ ಮಾಡಿದ ಪರಿಣಾಮಕ್ಕೆ, ಒಂದು ಕ್ರಿಕೆಟ್ ಮ್ಯಾಚ್ ಆಗತ್ತಪ್ಪ, ಅದನ್ನು ಬೆಟ್ಟಿಂಗ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಅವರೆಲ್ಲ ನಾಶ ಆಗ್ತಾರೆ ಗೊತ್ತಾ ನಿಮಗೆ. ಯಾರ್ಯಾರು ಬೆಟ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅವರೆಲ್ಲ ಹೋಗ್ಬಿಡ್ತಾರೆ. ಅದನ್ನು ಮ್ಯಾನಿಪುಲೇಷನ್ ಅಂತಾರೆ. ಅಂಥವ್ರಿಗೆ ದೇವರು ಶಿಕ್ಷೆ ಕೊಡ್ತಾರೆ. ಆ ಘಟನೆ ಆದ ತಕ್ಷಣ ಅವನಿಗೆ ಫ್ಲಾಪ್ಡ್ ಮೂವೀಸ್, ವಿಕ್ರಾಂತ್ ರೋಣ, ಕೋಟಿಗೊಬ್ಬ 3, ವಿದೇಶದಲ್ಲಿ ಆ ಪ್ರೊಡ್ಯೂಸರು ಸುಮಾರು 80 ಲಕ್ಷ ವಂಚನೆ ಮಾಡಿ ಬಂದು ಬಾಂಬೆ ಕೋರ್ಟಲ್ಲಿ ಕಟ್ಟಿದ ನಂತರ ರಿಲೀಸ್ ಆಗಿ ಅದು ಡಿಲೇ ಆಗಿ 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 ನೆಲ ಕಚ್ಚಿತು. ವಿಕ್ರಾಂತ್ ರೋಣ ಚಾಪೆ ಕಚ್ಚಿತು. ಇನ್ನು ಬರೋ ಪಿಕ್ಚರ್ಗಳು ರಂಗೋಲಿ ಕಚ್ಚತ್ತೆ. ಇನ್ನು ಮತ್ತೆ ಅವನು ಪಾತಾಳವೇ ಗತಿ. ಯಾಕೆ ಮ್ಯಾನಿಪುಲೇಷನ್ ಮಾಡಬಾರ್ದು? ಕಂಡವರ ಜೀವನದಲ್ಲಿ ಆಟ ಆಡಬಾರ್ದು. ಮುಂಬೈ ಹೈಕೋರ್ಟಲ್ಲಿ ಫೈನ್ ಆಯಿತು. ಶೂಟಿಂಗ್ ಮೋಸ ಮಾಡಿ ಹಾಲೆಂಡಲ್ಲಿ ಬಂದ್ಬಿಟ್ಟಿದ್ರು. ಅದೇ ಪ್ರೊಡ್ಯೂಸರ್ಗೂ ಅವನಿಗೂ ಮೋಸ ಆಯಿತು. ತುಂಬಾ ತೊಂದರೆಗಳಾಯ್ತು. ಪ್ರೊಡ್ಯೂಸರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು, ನನಗೆ ಇಷ್ಟು ಕೊಡಬೇಕು, ಇವನ್ ಮನೆ ಬಾತ್ರೂಮ್ ನಾನು ಹಾಕ್ಸಿದ್ದೀನಿ, ಇವನ್ ಮನೆ ಕಮೋಡ್ ನಾನು ಹಾಕ್ಸಿದ್ದೀನಿ, ಇವನ್ ಮನೆ ಕಿಚನ್ ನಾನು ಮಾಡಿಕೊಟ್ಟಿದ್ದೀನಿ. ನನಗೆ ಫೋನ್ ಒಬ್ಬ ಪ್ರೊಡ್ಯೂಸರ್ ಒಂದು ಬೈದೆ. ಎಲ್ಲ ಇಷ್ಟೆಲ್ಲ ಹೋರಾಟ ಆದ್ಮೇಲೆ ಪ್ರೊಡ್ಯೂಸರ್ಸ್ ಟೈಮಲ್ಲಿ ಪ್ರೊಡ್ಯೂಸರ್ ನಮ್ಮ ಕಷ್ಟದಲ್ಲಿ ಹೆಲ್ಪ್ ಮಾಡಿ ಸರ್ ಏನಕ್ಕೂ ಒಂದೆ. ಏಯ್, ನಿಂದು ಸ್ವಾರ್ಥದ ಹೋರಾಟ, ನಂದು ನಿಸ್ವಾರ್ಥದ ಹೋರಾಟ, ನಂದು ದೇಶಕ್ಕೋಸ್ಕರ ಹೋರಾಟ. ನಿಂದು ಇವಾಗ ರಿಕವರಿ 3 ಕೋಟಿ ಬೇಕು ಅವನಿಂದ, ಅದಕ್ಕೆ ನಾನು ಬೇಕಾ ನಿಮಗೆ? ನಿಮ್ಮಂಥವರಿಂದನೇ ಅಂಡರ್ವರ್ಲ್ಡ್ ಎದ್ದಿರೋದು. ನಿಮ್ಮ ಸ್ವಾರ್ಥಕ್ಕೆ ಅವ್ರನ್ನ ಬಳಸ್ಕೋತೀರಿ, ಮತ್ತೆ ಅವ್ರನ್ನ ಅಂಡರ್ವರ್ಲ್ಡ್ ಅಂತೀರಿ. ನಾನು ಯಾವತ್ತೂ ಇನ್ನೊಬ್ಬರ ವಿಚಾರಕ್ಕೆ ಹೋಗಲ್ಲ. ನನ್ನದೇ ಹೋರಾಟ, ನನಗೆ ಕಾಣಿಸಿದ್ದು ದೇವರ ದೇಶದ ಬಿಟ್ಟರೆ ಮೇರೆ ಓಡೋದಿಲ್ಲ. ನಿನ್ನ ದುಡ್ಡು ನಿನಗೆ ವಸೂಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ನನ್ನ ಹತ್ರ ಬರ್ತೀಯ ಅಂತ ಬೈದೆ. ಪ್ರೊಡ್ಯೂಸರ್ಸ್ ಎಲ್ಲ ಎಲ್ಲ ಚಿತ್ರಾನ್ನ ಚಿಂದಿ ಚಿತ್ರಾನ್ನ. ಅದಾದ್ಮೇಲೆ ಅವನು ನಮ್ಮ ಅನ್ನೊಂದಲ್ಲಿ ಇನ್ವೆಸ್ಟ್ ಮಾಡಿದ 200-300 ಕೋಟಿ ಸ್ವಾಹ ಕಥಂ. ಪ್ರೊಡ್ಯೂಸರ್ಸ್ದು ಲೀಗಲ್ ಇಶ್ಯೂ, ಪ್ರೊಡ್ಯೂಸರ್ಸ್ದು ಪ್ರೊಟೆಸ್ಟ್ ಆಯಿತು, ಪೊಲಿಟಿಕಲ್ ಸೆಟ್ ಬ್ಯಾಕ್ ಆಯಿತು.
ಆಸ್ ಎ ಸ್ಟಾರ್ ಕ್ಯಾಂಪೈನರ್ ಆಫ್ ಬಿಜೆಪಿ ಹಿ ಲಾಸ್ಟ್ ಆಲ್ ಸೀಟ್ಸ್ ಹಿ ಕ್ಯಾಂಪೇನ್ಡ್ ಫಾರ್ ಎಕ್ಸೆಪ್ಟ್ ಫಾರ್ ಅವರ್ ಮಾಮ ಬಿಟ್ಟರೆ ಎಲ್ಲ ಸೀಟು ಕಳ್ಕೊಂಡ್ರು. ಯಾಕೆ ಲತ್ತೆ ಅಂತಾರಲ್ಲ ಅದು ಹೊಡೆದ್ರೆ ಹಿಂಗಾಗುತ್ತೆ, ತಪ್ಪು ಕೆಲಸಗಳು ಮಾಡಿದ್ರೆ ದೇಶದ ವಿಚಾರದಲ್ಲಿ ಆಟ ಆಡಬಾರ್ದು. ಫ್ಯಾನ್ಸ್ ಇನ್ ದ ಲೀಗಲ್ ಟ್ರಬಲ್ಸ್, ಅಹೋರಾತ್ರ ಕೇಸಲ್ಲಿ ಫ್ಯಾನ್ಸ್ ಇಂದ ಅವನ್ ಫುಲ್ ಟೀಮ್ಗೆ ಇವಾಗ ಕೋರ್ಟಲ್ಲಿ ಕಟ್ಕಟೆ ಹತ್ತೋದಕ್ಕೆ ಮಾನ್ಯ ನ್ಯಾಯಾಧೀಶರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಆ ಪೊಲೀಸ್ ಆಫೀಸರ್ಸು ಮತ್ತೆ ಅಕ್ಕಿಚ ಸುದೀಪ ಜಾಕ್ ಮಂಜ ಎಲ್ಲರೂ ಕಟ್ಕಟೆಯಲ್ಲಿ ಬಂದು ಅವರು ಅವರು ಪಿತೂರಿ ಅವರವರ ಕಾನ್ಸ್ಪಿರಸಿನ ಹೇಳಬೇಕಾಗತ್ತೆ. ದರ್ಶನ್ ಕೇಸೆ ಅದಕ್ಕೆ ನಾನು ರೆಫರೆನ್ಸ್ ಆಗಿ ತಗೋತೀನಿ. ಐಪಿಸಿ ಸೆಕ್ಷನ್ಸ್ 143, 144, 147, 148, 448, 2427, 323, 324, 504, 506 ಮತ್ತು 149 ಇಷ್ಟು ಕೇಸುಗಳು ಅವರ ಮೇಲೆ ಲೀಗಲ್ ಪ್ರೊಸೀಜರ್ಸ್ ಆಗ್ತಾ ಇದೆ. ಯಾವ ಜಾಕ್ ಮಂಜ ಇವನಿಗೋಸ್ಕರ ಅಟ್ಯಾಕ್ ಮಾಡಿಸಿದ್ನೋ ಅವನೇ ದೂರ ಆದ. ಪಾಪ್ಯುಲಾರಿಟಿ ಝೀರೋ, ಹೆಸರಿಲ್ಲದಂಗಾಯ್ತು. ಆ ಜಾಕ್ ಮಂಜ ನೆಲ ಕಚ್ಚಿಬಿಟ್ಟ, ಅಯ್ಯೋ ನಾನು ಬದುಕೋದಿಲ್ಲ, ನನಗೆ ಸುತ್ತ ಹೋಗಂಗಾಗಿದೆ ಅಂತ ಎಗರ್ಲಾಡ್ದ. ಈತ ಮೋಸ ಮಾಡ್ದ ಅಂತ ಎಲ್ಲ ಕಡೆ ಹೋಗಿ ಹೇಳ್ಕೊಂಡ. ಯಾಕಪ್ಪ ಕ್ರಿಮಿನಲ್ಸ್ನ ಬಿಡಿಸ್ದೆ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಹೋರಾತ್ರ ಅಂದರೆ, ಇಂಥ ತಪ್ಪುಗಳು ಮುಂದೆ ಯಾರು ಮಾಡದಿರಲಿ, ಲೀಗಲ್ ವಿಚಾರಗಳು ಬಂದಾಗ ಸ್ವಂತ ಮಕ್ಕಳಾದರೂ ಮ್ಯಾನಿಪ್ಯುಲೇಟ್ ಮಾಡೋಕೆ ಹೋಗಬೇಡಿ, ನಡೆದಂಗೆ ನಡೀಲಿ. ಪೊಲೀಸ್ ಕೂಡ ಅಷ್ಟೆ, ಅವರು ತಮ್ಮ ವೃತ್ತಿ ಸಂಬಳ ತಗೋತಾ ಇದ್ದಾರೆ, ಅದಕ್ಕೆ ದ್ರೋಹ ಬಗೆದ್ರೆ ಸರ್ವನಾಶ. ನಿಮಗೆ ಒಂದೊಂದು ಎಕ್ಸಾಂಪಲ್ ಹೇಳಿದ್ರೆ ಅಹೋರಾತ್ರ ಜೀವನದಲ್ಲಿ ನಡೆದಿರೋ ಆಶ್ಚರ್ಯ ಪಟ್ಬಿಡ್ತೀರಿ. ಒಂದ್ಸಲ ಒಬ್ಬರು ಪೊಲೀಸ್ ಕಮಿಷನರ್ IPS ಮನೆಗೆ ವಾಸ್ತು ಕರೆದ್ರು ನನ್ನ ಹತ್ರ. ನಮ್ಮೂರ ಹುಡುಗ ಒಬ್ಬ ನನ್ನ ಜೊತೆ ಹೋಟೆಲ್ ಸರ್ವರ್ ಆಗಿದ್ದ. ಸಾರ್ ಏನು ಸರ್ ಬದುಕು ನಂದು, ಸರ್ವರ್ ಆಗಿದ್ದೀನಿ, ಹೆಂಗೆ ಸರ್ ನಾನು ಯಾವಾಗ ಹೋಟ್ಲ್ ಇಡ್ತೀನಿ ಸರ್, ನನ್ನ ಲೈಫೇ ಹಿಂಗೆ ಆಗೋಯ್ತು ಸರ್, ಬಂದಿದ್ದೆಲ್ಲ ಊರಿಗೆ ಕಳಿಸ್ತೀನಿ, ನಂದು ಒಂದು ಬದುಕ ಸರ್, ನಿಮಗೋಸ್ಕರ ನಾನು ಹೋಪ್ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ನಾನು ಯಾವಾಗಲೂ ಸುತ್ತೋಗ್ಬಿಡ್ತಿದ್ದೆ. ಪಾಪ ಡ್ರೈವರ್ ಆಗಿ ಬರ್ತಿದ್ದೆ, ಎಲ್ಲಾದರೂ ಹೋದರೆ ನನ್ನ ಕಾರ್ ಡ್ರೈವರ್ ಮಾಡಿಕೊಂಡು ಬರ್ತಿದ್ದೆ. ಒಂದು ಕೆಲಸ ಮಾಡ್ತೀನಿ, ಇವತ್ತು ಒಬ್ಬರು ಸುಖ ನಿನಗೆ ಕೊಡ್ತೀನಿ, ನಿನ್ನ ಕಷ್ಟ ಅವ್ರಿಗೆ ಕೊಟ್ಬಿಡ್ತೀಯ, ಅಥವಾ ಅವ್ರದ್ದು ನಿಂದು ಫುಲ್ ಎಕ್ಸ್ಚೇಂಜ್ ಮಾಡ್ಕೊ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋ ಜಾಗದಲ್ಲಿ ಏನಾಗ್ತಿದೆ ಅಂತ. ಹೋದ್ವಿ ಅವ್ರ ಮನೆ ಒಳಗೋದ್ವಿ, ಫಸ್ಟ್ ರೈಟ್ ಸೈಡ್ ರೂಮ್, ಒಂದು ಮಗು ಮಾನಸಿಕ ಅಸ್ವಸ್ಥಗೊಂಡಿದೆ, ಎರಡು ನರ್ಸುಗಳು. ಮತ್ತೆ ಆಚೆ ಬಂದ್ವಿ, ಇನ್ನೊಂದು ರೂಮ್ ಕರ್ಕೊಂಡೋದ್ರು, ಅಲ್ಲಿ ಇನ್ನೊಂದು ಮಗು ಮಾನಸಿಕ ಅಸ್ವಸ್ಥತೆ, ಅಲ್ಲಿ ಇಬ್ಬರು ನರ್ಸುಗಳು ನೋಡ್ಕೊಳ್ಳೋಕ್ಕೆ. ಮತ್ತೆ ಇನ್ನೊಂದು ರೂಮ್ಗೆ ಹೋದ್ವಿ, ಅಲ್ಲಿ ಅವರ ಧರ್ಮಪತ್ನಿ ಆನೆಕಾಲ್ ರೋಗ, ಒಬ್ಬರು ಅಟೆಂಡರು, ಮನೆಯೆಲ್ಲ ದುರ್ಗಂಧ. ಆ ಕಮಿಷನರ್ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು, ಯಾಕೆ ನನಗೆ ಈ ಗತಿ? ಅವ್ರು ನನಗೆ ಚಾಯ್ ತರ್ತೀನಿ ಅಂತ ಹೋದಾಗ ಈ ಹುಡುಗನಿಗೆ ಹೇಳಿದೆ, ನೋಡಪ್ಪಿ ಇವರ ಐಶ್ವರ್ಯ ಒಂದೆರಡು ಸುಮಾರು ಕೋಟಿಗೆ ಇರ್ಬೋದು, ನನಗೆ ಗೊತ್ತಿಲ್ಲ, ಅದೆಲ್ಲ ನಿನಗೆ ಕೊಡಿಸ್ತೀನಿ, ನಿನ್ನ ಸುಖ ಅವ್ರು ಕೊಡ್ತೀಯನು ಅಂದರೆ ಅವನು ನಾನು ಓಡೋಗ್ಬಿಡ್ತೀನಿ ಇಲ್ಲಿಂದ, ನನ್ನ ಬಿಟ್ಬಿಡಿ, ನಾನು ಇವತ್ತು ಚೇಂಜ್ ಆಗಿದ್ದೀನಿ, ನಿನ್ನ ಲೈಫಲ್ಲಿ ನಿಮ್ಮ ಹತ್ರ ಕಷ್ಟ ಅಂತ ಹೇಳಿಲ್ಲ ಅಂತ ಹೇಳಿದೆ. ಮ್ಯಾನಿಪ್ಯುಲೇಷನ್ ನಿಮ್ಗೆ ಗೊತ್ತಿಲ್ಲದೆ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ಇವೆಲ್ಲ ಪರಿಣಾಮಗಳು ಅನುಭವಿಸ್ಬೇಕಾಗುತ್ತೆ. ಜನಾರ್ದನ್ ಮತ್ತು ಮನೋಜ್ ನಮ್ಮ ಮೆಹಜರ್ ಮಾಡೋದಕ್ಕೆ ಬಂದಾಗ ಆ ಟ್ಯೂಬ್ಲೈಟ್ ರಾಡುಗಳು, ಚೂರು ಗಾಜಿನ ಚೂರುಗಳು, ಏನ ಮನೋಜ್ ನಡೆ, ನಮ್ಮನ್ನೇ ಹೊಡೆಯೋಕೆ ಬರ್ತಾನೆ ನಮ್ಮ ಹುಡುಗರನ್ನ. ಮಾ ಸುಮ್ಮನೆ ಸುಮ್ಮನೆ ಕೋಪ, ಏನು ಹಿಂಗಾಡ್ತಿದ್ದಾನೆ ಈ ಮನುಷ್ಯ, ಯಾರನ್ನ ಬೈಬೇಕು, ಯಾರನ್ನ ಮಾತಾಡಬೇಕು ಅಂತ ಹೇಳಿದ್ರೆ ನೋಡಿ ಮಹಜರ್ ಮಾಡಿ, ಏಯ್ ಎಲ್ಲ ಫೋನ್ನೆಲ್ಲ ಕೊಡಿ, ಸೈಡ್ ಇಟ್ಬಿಡಿ, ಫೋನಲ್ಲಿ ಮಾತ್ರ ತೆಗಿಬೇಡಿ ಇಲ್ಲಿಂದ ಅದು. ಏಯ್ ಏನು ಮಿತಿ ಮೀರ್ತಾ ಇದೆಯಪ್ಪ ನೀನು, ಏನು ನಿಂದು ಕತೆ, ಮಹಜರ್ ಮಾಡೋದು ನಾವು ರೆಕಾರ್ಡ್ ಮಾಡ್ಕೋತೀವಿ, ಏ ಇಲ್ಲ ಹಂಗೆಲ್ಲ ನಾನೇ ಮಾಡ್ಕೊಡ್ತೀನಿ, ನಾನು ಕೊಡ್ತೀನಿ ಅಂತ ಹೇಳಿದವನು ಮಹಜರ್ ಮಾಡಿ ಎಲ್ಲ ಗಾಜಿನ ಚೂರು ಹಾಕಿ ಸೀಲ್ ಹಾಕಿ, ಇದು ನೋಡಿ ಇದು ಬ್ರಿಟಿಷ್ ಕಾಲದ್ದು, ಈ ಸೀಲ್ ಹಾಕಿದ್ರೆ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಅಂದವನು. ಗುರುಟಲ್ಲಿ ಹೋಗಿ ನೋಡಿದ್ರೆ ಪ್ಲಾಸ್ಟಿಕ್ ವೆಪನ್ಸ್ ಇತ್ತು, ಪ್ಲಾಸ್ಟಿಕ್ ಚೂರುಗಳಿತ್ತು. ಜಡ್ಜ್ ನೋಡಿದ್ರೆ ಇದರಲ್ಲಿ ಎಲ್ಲಿ ನಿಮಗೆ ಹಾನಿ ಮಾಡೋಕ್ಕಾಗತ್ತೆ ಅಂದ್ಬಿಡ್ತಿದ್ರು.
ಇಮ್ಮಿಡಿಯೇಟ್ಲಿ ಓಡಿದೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಲ್ಲಿ, ಒಂದು ಗಲಾಟೆ ಮಾಡಿದೆ. ಇವತ್ತು ಮಾತ್ರ ನಿಮ್ಮನ್ನು ಯಾರನ್ನೂ ಬಿಡೋದಿಲ್ಲ ನಾನು. ನನ್ನ ಮಹಜರಾಗಿರೋ ವೆಪನ್ಸ್ ಮಿಸ್ಸಿಂಗ್ ಆಗಿದೆ. ಮನೋಜ್ಗೊಂದು ಮೆಸೇಜ್ ಮಾಡಿದೆ, ಇದು ನಿನ್ನ ತಪ್ಪು ನಡೆದಿದೆ, ನಿನಗಿವತ್ತು ನಾನಂತೂ ಜೈಲು ಹೋಗಕ್ಕೆ ರೆಡಿ, ನೀನು ಸಸ್ಪೆಂಡ್ ಆಗ್ತೀಯ, ಯಾಕಂದ್ರೆ ಇದು ತುಂಬ ದೊಡ್ಡ ಕೇಸು, ನೀನು ಯಾವ ಬೆದರಿಕೆ ಆಗ್ತೀಯ ಹಾಕು, ನಾನು ರೋಡಲ್ಲಿದ್ದೀನಿ, ನೀನು ಗಾಜಿನ ಮನೇಲಿದ್ದೀಯಾ, ನಾನು ಮಾತ್ರ ಸತ್ಯ ಬಿಟ್ಟು ನಡೆಯಲ್ಲ, ನನ್ನ ಮಹಜರಾಗಿರುವಂಥ ಬ್ಯಾಗೂ ಇಲ್ಲ, ಗಾಜೂ ಇಲ್ಲ, ವೆಪನ್ನೂ ಇಲ್ಲ ಅಂತ ಹೇಳಿದೆ. ಏನು ಗಡಗಡ ನಡ್ಗೋಗ್ಬಿಟ್ಟಿದ್ದಾನೆ, ಮೆಸೇಜಸ್ ಇದೆ ನನ್ನ ಹತ್ರ. ಇಮ್ಮಿಡಿಯೇಟ್ಲಿ ಒರಿಜಿನಲ್ ಎಲ್ಲಿ ಬಚ್ಚಿಟ್ಟಿದ್ರು ಅದನ್ನೆಲ್ಲ ತೆಗೆದುಕೊಟ್ರು, ಮತ್ತೆ ಕೋರ್ಟ್ಗೆ ಹೋಗಿ ಸಬ್ಮಿಟ್ ಮಾಡಿದ್ವಿ. ಈ ಎಲ್ಲ ಪೊಲೀಸ್ ಆಫೀಸರ್ಸು ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿರ್ಬೋದು, ಆದರೆ ಪರಿಣಾಮಗಳಿದೆಯಲ್ಲ, ಸಿ ಎಂನೇ ಬಿಡ್ತಿಲ್ಲ, ಯಾರನ್ನೂ ಬಿಡ್ತಿಲ್ಲ. ಈ ಎಚ್ಚರ ಇರಬೇಕಾಗಿತ್ತು. ಹೆಲ್ತ್ ಇಶ್ಯೂಸು, ನಾವು ಗುಂಪಲ್ಲಿ ಸೇರಿದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂತಿದ್ವಿ ಕರೋನಾ ಟೈಮು, ತುಂಬ ಜನ ಸೇರಿದ್ರೆ ಇನ್ಸ್ಪೆಕ್ಟರ್ ಬಂದು, ಸೀನಿಯರ್ ಇನ್ಸ್ಪೆಕ್ಟರ್ ಬಂದು ಕರೋನಾ ಟೈಮಲ್ಲಿ ಜನ ಸೇರಿಸೋದು ಬೇಡ ಅನ್ನೋ ಅಹೋರ ಹತ್ರ ಆಯ್ತು, ಎಲ್ಲರನ್ನು ಕಳಿಸ್ಬಿಟ್ಟೆ. ಆದರೆ ಅಲ್ಲಿ ಅಷ್ಟು ಗುಂಪಲ್ಲಿ ನಮಗೆ ಬರಬೇಕಾಗಿತ್ತು ಕರೋನಾ. ದೇವ್ರು ನೋಡಿ, ಅಲ್ಲಿ ಮನೆ ಒಳಗಡೆ ಸೇರಿಕೊಂಡಿದ್ದ ಸುದೀಪನಿಗೆ ಕರೋನಾ ಅಂತ ನ್ಯೂಸ್ ಬಂತು. ಫೈನಾನ್ಷಿಯಲ್ ಕ್ರೈಸಿಸ್, ಕೊಡೋ ದುಡ್ಡು ಕೊಡೋಕ್ಕಿಲ್ಲದೆ ಇರೋಂಥ ಪರಿಸ್ಥಿತಿ. ದರ್ಶನ್ಗೆ ಅಂತ ಶುರುವಾಯಿತು ಕತೆ. ದರ್ಶನ್ ಹೆಣ್ಣ ನಿಂದನೆಯೇ ಮಿತಿಮೀರು ತೊಡಗಿತು. ಒಂದು ದಿವಸ ಅವ್ರ ಮನೆಯಿಂದ ಎಂಪ್ಲಾಯಿ ಒಬ್ಬರು ನಮ್ಮ ದೇಶಭಕ್ತ ಹುಡುಗರಿಗೆ ಫೋನ್ ಮಾಡ್ತಾರೆ, ಅಹೋರಾತ್ರನ ಸೇಫ್ ಆಗಿರೋ ಕೇಳಿ ಕುಡಿದು ಬಿಟ್ಟಿದ್ದಾನೆ. ಅವನು ದುಬೈಯಿಂದ ಬಂದಿದ್ದಾನೆ. ಆ ಕಿಚ್ಚ ಸುದೀಪ್ ಗಾನಿಗೆ ಬುದ್ಧಿ ಇಲ್ಲ, ಅಹೋರಾತ್ರನ ಬದುಕೋಗ್ಬಿಟ್ಟಿದ್ದಾನೆ. ಅವನ್ನ ಮುಗಿಸ್ಬಿಡ್ತೀನಿ ನಾನು, ಅವನ್ನ ಜೀವನದಲ್ಲಿ ಯಾರೂ ಮಾಡಿರಬಾರ್ದು, ಅಷ್ಟು ಹೆಣ್ಣ ನಿಂದನೆ ಮಾಡ್ತೀನಿ. ನಾಳೆ ಹೊಸಪೇಟೆಗೆ ಹೋಗ್ತೀನಿ, ಅಲ್ಲಿ ನೋಡಿ ನೀವು, ವಿಡಿಯೋದಲ್ಲೇ ಮಾಡ್ತೀನಿ, ಅದೇನು ಮಾಡ್ತಾರೋ ನೋಡೋಣ ಅಂತ ಹೇಳಿದ್ರಂತೆ. ನಾನು ಭಗವಂತನ ನೆನೆಸ್ಕೊಂಡೆ, ಇಷ್ಟು ದಂಡಿಗೆದರಲಿಲ್ಲ, ದಾಳಿಗೆದರಲಿಲ್ಲ, ಇವನಿಗೇನಕ್ಕೆ ಹೆದರಬೇಕು, ಒಂದು ಕವನ ಬರೆದಿಟ್ಕೊಂಡೆ. ಆದರೆ ಅವನು ಹೊಸಪೇಟೆಯಲ್ಲಿ ಇಳಿದಿದ್ದಾನೆ, ಬಸ್ ಮೇಲೆ 2,000 ಚಪ್ಪಲಿ ಬಿದ್ದಿದೆ, ಇಳಿದು ಸ್ಟೇಜ್ ಹತ್ತಿದ್ದಾನೆ, ಹಣೆಗೆ ಚಪ್ಪಲಿ ಹೊಡೆದಿದೆ, ಇಳಿದು ಪುರ್ರ ಅಂತ ವಾಪಸ್ ಬಂದ್ಬಿಟ್ಟ. ಏನ್ರಿ ಇದು ಭಗವಂತನ ಲೀಲೆ? ಭಗವಂತ ಅಹೋರಾತ್ರನ ಜೋಕರ್ ಮಾಡಿಟ್ಕೊಂಡು ತಾನು ಯುದ್ಧ ಮಾಡ್ತಾ ಇದ್ದಾನ? ಆಶ್ಚರ್ಯ ಆಗತ್ತೆ. ನಿನ್ನೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟುಗೆ ಫೋನ್ ಮಾಡಿದೆ. ನೋಡಿ, ಆ ಕಲ್ಯಾಣಪುರ ಪೊಲೀಸ್ ಸ್ಟೇಷನ್ ನೋಡಿ ಕಲ್ತ್ಕೊಳ್ಳಿ, ನಿಮ್ಮ ಪೊಲೀಸ್ ಸ್ಟೇಷನ್ ನನಗೆ ಮಾಡಬಾರದ ದ್ರೋಹ ಮಾಡಿತು. ಅದೇ ಮಡಿವಾಳದಲ್ಲಿ ಸುಧೀರ್ ಹೆಗಡೆ ಅಂತ ಒಬ್ಬ ಗ್ರೇಟ್ ಆಫೀಸರ್ ಇದ್ರು. ಅಲ್ಲಿ ಒಬ್ಬ ಪೊಲೀಸ್ ಆಫೀಸರು ನಮ್ಮ ವೃಕ್ಷ ರಕ್ಷಕ ಹುಡುಗನಿಗೆ ಅಮ್ಮನಕ್ಕನ್ನಂತ ಬೈದು ಚೆನ್ನಾಗಿ ಲಾಠಿಲಿ ಹೊಡೆದಿದ್ದ. ಸೀದಾ ಹೋಗಿ ಸ್ಟೇಷನಲ್ಲಿ ಅಮ್ಮ ಅಕ್ಕ ಬೇಕಂತೆ ಬಾರೋ ಬಾರೋ ಸಿ ಎಂ, ಪಿ ಸಿಗಳಿಗೆಲ್ಲ ಅಮ್ಮ ಅಕ್ಕ ಬೇಕಂತೆ ಬಾರೋ ಬಾರೋ ಸಿ ಎಂ ಅಂತ ಒಂದು ಗಲಾಟೆ ಮಾಡಿದ್ವಿ. ಅಂದರೆ ಒಂದು ಸ್ಟ್ರೈಕ್ ಮಾಡಿದ್ವಿ ನಾವು, ಅಂದರೆ ಆಗ್ರಹ, ಸತ್ಯಾಗ್ರಹ, ಮಹಾತ್ಮ ಗಾಂಧಿ ಆಗ್ರಹ. ಬಾರೋ ಬಾರೋ ಸಿ ಎಂ, ಅಮ್ಮ ಅಕ್ಕ ಬೇಕಂತೆ ಅಂತ ಶುರು ಮಾಡಿದ್ವಿ. ಸುಧೀರ್ ಹೆಗಡೆ ಬಂದರು, ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡಿದ್ರು ಗೊತ್ತಾ? ಎಲ್ಲ ಪೊಲೀಸ್ ಅವ್ರನ್ನ ಲೈನಿಗೆ ನಿಲ್ಲಿಸಿ, ಇನ್ನು ಜೀವನದಲ್ಲಿ ನಾವು ಹೆಣ್ಣ ನಿಂದನೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಸಿದ್ರು. ಅಂಥ ಪೊಲೀಸ್ ಆಫೀಸರ್ಸ್ ಬೇಕು. ಅಂಥ ಪೊಲೀಸ್ ಆಫೀಸರ್ಸ್ ಇವತ್ತು ಗಿರೀಶ್ ಅಂತ ಇಬ್ಬರು ಗಿರೀಶ್ಗಳು ಕಲ್ಯಾಣ ನಗರದಲ್ಲಿ ಅನಿಸುತ್ತೆ ಪೊಲೀಸ್ ಸ್ಟೇಷನಲ್ಲಿ. ದರ್ಶನ್ನ ಎಷ್ಟೇ ಪೊಲಿಟಿಕಲ್ ಪ್ರೆಷರ್ ಬಂದರೂ ಹಿಡಿದು ಒಳಗಾಕಿದ್ರಲ್ಲ, ಅದನ್ನು ಹೇಳೋಣ. ಇನ್ನಾದರೂ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟುಗೆ ಬುದ್ಧಿ ಬರಲಿ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ರೆ ಆ ಕಡೆಯಿಂದ ವಾಯ್ಸು, ಆ ಪೊಲೀಸ್ ಸ್ಟೇಷನ್ದು ಫೋನ್ ನಂಬರ್, ನಾನೇ ಸರ್ ಗಿರೀಶು, ಏನು ಬೇಕಾಗಿತ್ತು ನಿಮಗೆ? ಅಯ್ಯೋ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ಆಯಿತು, ಖುಷಿಯಾಯಿತು ನನಗೆ. ಇನ್ನಾದರೂ ಆ ಸ್ಟೇಷನ್ ಪವಿತ್ರವಾಗಲಿ.
ಇಂತಹ ವಿಚಾರಧಾರೆಗಳು ಇರುವಾಗ ಇನ್ನೂ ಸಿ ಎಂ ಆಗಿಲ್ಲ ವಿಜಯೇಂದ್ರ, ನೀವೆಲ್ಲ ಚಿಕ್ಕ ಮಕ್ಕಳಿರುವಾಗ ನಿಮ್ಮ ತಂದೆಗೆ ಕ್ಯಾನ್ವಾಸ್ ಮಾಡಿದ್ದ ಅಹೋರಾತ್ರ ಕಿಚ್ಚ ಸುದೀಪನಿಗೆ ಹೇಳದಂಗೆ ಮಗುಗೆ ಹೇಳದಂಗೆ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಾಡದೇ ಇರ್ಬೋದು ತಪ್ಪು, ಮಾಡಿದಾರೋ ಮಾಡದೇ ಇದಾರೋ ಅದು ದೇವ್ರಿಗೆ ಗೊತ್ತು, ಆದರೆ ಮಾಡದ ತಪ್ಪುಗಳಿಗೆ ಸಿಕ್ಕಾಕ್ಕೊಳ್ಳೋದು ಯಾವಾಗ ಗೊತ್ತಾ? ರಾಜಕಾರಣಿ ತನ್ನನ್ನು ನಂಬಿ ಓಟು ಹಾಕಿದ ಜನರಿಗೆ ಲಾ ಆ್ಯಂಡ್ ಆರ್ಡ್ರಲ್ಲಿ ಸಿಕ್ಕ ಹಾಕ್ಸೋಂಗೆ ಮಾಡಿದಾಗ ಲಲ್ಲು ಪ್ರಸಾದ್ನೂ ಬಿಡಲಿಲ್ಲ, ತಮಿಳ್ನಾಡಲ್ಲೇ ಸಿ ಎಂನ್ನು ಬಿಡಲಿಲ್ಲ, ಆಂಧ್ರ ಪ್ರದೇಶಲ್ಲಿ ಬಿಡಲಿಲ್ಲ. ನೀವು ಬೇಕಾದರೆ ರಾಜಕಾರಣದಲ್ಲಿ ಮತ್ತೊಬ್ಬ ರಾಜಕಾರಣಿಯನ್ನು ದೇಶದ ಒಳಿತಿಗೋಸ್ಕರ ಏನು ಬೇಕಾದರೂ ಮಾಡ್ಕೊಳ್ಳಿ, ಅವ್ರನ್ನ ಪದವಿ ಇಲ್ದಂಗೆ ಮಾಡಿ. ಅದು ನಿಮ್ಮ ಆಟ, ದೊಂಬರಾಟ, ಅದು ಪವಿತ್ರವಾದ ಆಟ. ನಿಮಗೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಹಳ್ಳಿಲಿ ಹುಟ್ಟಿದವ್ರಿಗೆ ಗೊತ್ತು ದೊಂಬರ ಆಟ ಎಷ್ಟು ಚೆನ್ನಾಗಿರುತ್ತೆ ಅಂತ. ಪವಿತ್ರ ಅದು, ಅಲ್ಲೇ ನೋಡ್ತಾ ನಿಂತು ಬಿಡ್ತಿದ್ವಿ ನಾವು ಗಂಟೆಗಟ್ಟಲೆ. ಅದು ರಾಜಕೀಯದ ಆಟ, ಆದರೆ ಪ್ರಜೆಗಳ ಹತ್ರ ಯಾಕೆ ಇಟ್ಕೊಂಡ್ರಿ? ಕಿಚ್ಚ ಸುದೀಪ ದೊಡ್ಡವನು, ನಾವೆಲ್ಲ ಅಲ್ಲಾಳ್ಟಪ್ಪಲ್ಲ, ನಾವೆಲ್ಲ ತಲೆ ಕೆಟ್ಟು ನಿಮ್ಮ ಅಪ್ಪನಿಗೆ ಓಟ್ ಹಾಕು ಅಂತ ಹೇಳಿದ್ವ, ನಂಬಿದ್ವೆಲ್ಲ. ಅವನು ದೊಡ್ಡವನಾಗ್ಬಿಟ್ನ, ಅವನು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ ಅವನು ಬಿಡಿಸ್ಬಿಡೋದ? ನೀವು ಹೇಳ್ಬೋದು ನಾವು ಬಿಡಿಸಿಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತ. ದೇವ್ರು ನಾನು ಕಣ್ಣು ಮುಚ್ಕೊಂಡಿದ್ದೆ ಅಂದಂಗಾಯ್ತು. ಕರ್ನಾಟಕದಲ್ಲಿ ಆಗುವ ಎಲ್ಲ ಆಗು ಹೋಗುಗಳ ಪರಿಚಯ ಇರಬೇಕು. ರೈಲ್ವೆ ಬೋಲ್ಟು ತೆಗೆದಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಗೊತ್ತಿತ್ತಾ? ಆದರೂ ರಿಸೈನ್ ಮಾಡಿದ್ರೆ ಗೊತ್ತಾ? ಸರಿಪಡಿಸ್ಕೊಳ್ಳೋಕ್ಕೆ ತುಂಬ ಸಮಯ ಆಯಿತು ನಿಮ್ಮ ಹತ್ರ, ಪದವಿನೇ ಹೋಯ್ತಾ? ಬೇಕಾದ್ರೆ ಆ ಘಟನೆ ಆದ ತಕ್ಷಣವೇ ನಿಮ್ಮ ತಂದೆ ಪದವಿ ಕಳ್ಕೊಂಡ್ರು ನೋಡಿ. ನಮ್ಮಿಂದ ಅಂತ ಹೇಳ್ತಿಲ್ಲ, ನಮ್ಮದು ಹೈಲೈಟ್ ಆಗಿದೆ. ಇನ್ನೆಷ್ಟು ಜನಕ್ಕೆ ಈ ರೀತಿ ಲಾ ಆ್ಯಂಡ್ ಆರ್ಡ್ರಲ್ಲಿ ಆಟ ಆಡಿರ್ಬೋದು? ಅವರು ಪದವಿನ ದುರುಪಯೋಗ ಪಡಿಸ್ಕೊಂಡು ಪದವಿ ಹೋಯ್ತು. ಮತ್ತೆ ಮಾಮ ಬಂದ, ಮಾಮ ಹೋದ. ಆದರೆ ಇವತ್ತು ನಾನು ಇಂದು ಸಲ್ಯೂಟ್ ಮಾಡಬೇಕು, ಇದುವರೆಗೂ ಇವತ್ತಿನ ಸಿ ಎಂ ದರ್ಶನ್ ಕೇಸಲ್ಲಿ ಎಷ್ಟೇ ಪ್ರೆಷರ್ ಬಂದರೂ ಲಾಯರ್ ಆಗಿ ನಾನು ಇಂಟರ್ಫಿಯರ್ ಆಗಲ್ಲ ಅಂದ್ಬಿಟ್ಟು, ಅದು ಪರಿಜ್ಞಾನ. ಸಲ್ಯೂಟ್ ಹೊಡಿತಾ ಇದ್ದೀನಿ ಆ ಆಫೀಸರ್ಸ್ಗೆ, ಸಲ್ಯೂಟು ಆ ಸಿ ಎಂಗೆ, ಸಲ್ಯೂಟು. ಹಂಗಿರಬೇಕು, ನಿಮಗೆ ಪ್ರಜೆಗಳನ್ನು ತುಳಿಯುವಂಥ ಬುದ್ಧಿ ಯಾಕಪ್ಪ? ಪವಿತ್ರವಾಗಿರುವಂತಹ ಸೆಂಟ್ರಲ್ ಗೌರ್ಮೆಂಟು ಕೊಟ್ಟ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದಾ? ಹೆದರಿ ಹೆದರಿ ಬದುಕಬೇಕಾ ನಿಮಗೆಲ್ಲ? ನಾವು ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಹುಲಿಸಿಂಹ ಕಾಡಾನೆ ಕರಿನಾಗ ಕಾಳಿಂಗ ಒಟ್ಟಾಗಿ ಎರಗಿದರು ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಕಟುಕ ಜನ ಕಳ್ಳರು ದೊಂಬಿ ದುರೋಡಿಗಳು ಒಟ್ಟಾರಿ ಎರಗಿದರು ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಅಗ್ನಿಪರ್ವತ ಭೂಕಂಪ ಒಟ್ಟಾಗಿ ಚಂಡಮಾರುತದೊಂದಿಗೆ ಬಂದರೂ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ನೀವು ಉಳ್ಕೊಳ್ರೋ ಒಳ್ಳೆ ಮಾತುಗಳನ್ನು ಕೇಳಿ, ನೀವು ಚೇಂಜ್ ಆಗಿರೋ. ಏನದು ಪರಿಸ್ಥಿತಿಯ ಒಂದು ದರ್ಶನದು? ಥೂ, ಬಂಗಾರದಂಥ ಭವಿಷ್ಯ ಹಾಳು ಮಾಡಿಕೊಂಡ, ಇದು ಬದುಕ? ಕಿಚ್ಚ ಸುದೀಪ, ನೀನು ಮಾಡಿದ ತಪ್ಪಿಗೆ ಮತ್ತೆ ನೀನು ಸರೆಂಡರ್ ಆಗಿ, ನಾನು ಕಳಿಸಿದ್ದು ನನ್ನ ಹುಡುಗರು ಮಾಡಿದ್ದು ನನ್ನ ಹೊಣೆ, ಅದು ನನ್ನ ಅಭಿಮಾನಿಗಳು ಮಾಡಿದ್ದಕ್ಕೆ ನಾನು ಹೊಣೆ ಅಂತ ಕೋರ್ಟಲ್ಲಿ ಬಂದು ನಿಂತ್ಕೋ ಜಡ್ಜ್ ಕ್ಷಮಿಸ್ಬಿಡ್ತಾರೆ ನೀನು. ಆ ಹುಡುಗರನ್ನ ಕಾಪಾಡ್ದಂಗಾಗತ್ತೆ. ಆಲ್ರೆಡಿ ಒಬ್ಬ ಹುಡುಗ ಹೇಗೆ ಸತ್ತ ಅಂತ ಗೊತ್ತಿಲ್ಲ, ಪಾಪ. ಆತ್ಮಹತ್ಯೆ ಮಾಡಿಕೊಂಡು
ಪ್ರಾಕೃತಿಕ ಸಾವು, ಅನಾರೋಗ್ಯದಿಂದ ಸಾವು, ಈ ಕೇಸ್ಗೆ ಓಡಾಡಿ ಓಡಾಡಿ ಹಣವಿಲ್ಲದ ಸಾವು, ಅವರ ಆ ಕ್ರೌರ್ಯಕ್ಕೆ ಆ ಕೃತ್ಯಕ್ಕೆ ಮೂಲ ನೀನು ಜಾಕ್ ಮಂಜ. ಅವನೇನೋ ಹೋಟ್ಲು ಮಾಡ್ಕೊಂಡು ಕೂತಿದ್ದಾನೆ ಮಹಾರಾಜ ಅಂತ. ನೀವಿಬ್ರು ಆರಾಮಾಗಿ ಐಷಾರಾಮಿಯಾಗಿದ್ದೀರಿ, ಅವರು ಕೋರ್ಟ್ ಅಲಿತಾ ಇದ್ದಾರೆ. ಒಂದ್ ದಿವಸ ಕೋರ್ಟ್ ಹತ್ರ ಬಂದ್ರೇನ್ರು ಅವ್ರಿಗೆ ಅಲ್ಲಿ ಕೋರ್ಟ್ ಕ್ಯಾಂಟೀನ್ ಅಲ್ಲಿ ತಿಂಡಿ ಕೊಡಿಸಿದ್ರೇನ್ರು ನೀವಲ್ಲಿ? ಹೀರೋ ಅಂದ್ರೆ ಕಷ್ಟ ನಂದು ಸುಖ ನಿಂದು ಅನ್ನೋನೇ ರಾಜ ಆಗೋದು. ಅವನ್ ದರ್ಶನ್ 3 ಕೋಟಿ 30 ಲಕ್ಷ ಕೊಡ್ತೀನಿ, ನೀವು ಸರೆಂಡರ್ ಆಗ್ಬಿಡಿ, 17 ವರ್ಷ ಜೈಲಲ್ಲಿದ್ದು ಬನ್ನಿ ಅಂತ ಹೇಳ್ತಾನಂತಲ್ಲ, ಥೂ ಇದು ರಾಜಲಕ್ಷಣನ. ನೀವೆಲ್ಲ ಹೊರಡಿ, ನಾನು ಫೇಸ್ ಮಾಡ್ಕೋತೀನಿ. ನೀವೆಲ್ಲ ಹೊರಡಿ, ನೀವು ಹೆಂಗು ಪಾಪ, ನಾನೆಲ್ಲ ಸುಖ ನೋಡ್ಬಿಟ್ಟಿದ್ದೀನಿ ಈ ಜಗತ್ತಲ್ಲಿ. ನೀವೆಲ್ಲ ನಿಮ್ಮ ನಿಮ್ಮ ದಾರಿಗೆ ಹೊರಟೋಗಿ, ನಾನು ಇಲ್ಲೇ ಇರ್ತೀನಿ ಈ ಶಬ್ದ ಹತ್ರ, ಬಂದದ್ದು ಫೇಸ್ ಮಾಡ್ಕೋತೀನಿ ಅಂತ ಹೇಳೋದು ರಾಜಲಕ್ಷಣ. ಪುಸ್ ಅಂತ ತಪ್ಪಿಸ್, ನನಗೂ ಅದಕ್ಕೆ ಗೊತ್ತಿಲ್ಲ, ಜಿಮ್ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಆ ನಿನಗೋಸ್ಕರ ಮಾಡ್ತಾರಲ್ಲ ಹತ್ಯೆ, ಅವ್ರನ್ನ ಸಿಕ್ಕಾಕಿಸ್ಕೊಂಡು. ಪ್ರತಿಯೊಂದು ಹೆಣ್ಣು ಗಂಡನಿಗೆ ಹೇಳೇ ಹೇಳ್ತಾಳೆ ನನಗಿಂತ ಅವನ್ ರೇಗಿಸ್ತಾ ಇದ್ದಾನೆ ಅಂತ. ತಪ್ಪೇನಿದೆ ಅದರಲ್ಲಿ? ಗಂಡ ಅಲ್ಲ ಅದು, ಅದು ದೊಡ್ಡ ತಪ್ಪು ಗೊತ್ತಾ. ಒಂದು ಒಂದು ಮದುವೆ ಆಗಿರೋ ಗಂಡಿನ ಜೊತೆ ತಾನು ಜಗಳ ಆಡಿಕೊಂಡು ಗಂಡ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು, ಇವನು ಆಯಮ್ಮನಿಗೆ ಅವಮಾನ ಮಾಡಿ, ಆ ಜಡ್ಜ್ಗಳಿಗೆ ಅವಮಾನ ಮಾಡಿ, ಯಾರಿಗೆ ಮಾತು ಕೊಟ್ಟು ನಾನು ಚೆನ್ನಾಗಿ ನೋಡ್ಕೋತೀನಿ ಹೆಂಡ್ತೀನಿ ಅಂತ ಹೇಳಿ ಆಯಮ್ಮನಿಗೆ ಅನ್ಯಾಯ ಮಾಡಿ ಇಲ್ಲಿದ್ದಕ್ಕೆ ದೇವ್ರು ನೋಡಿ ಒಂದೇ ಬಾಣದಲ್ಲಿ ಎಲ್ಲ ಅಕ್ಕಿಗಳನ್ನು ಹೊಡಿತಾರೆ. ಯಾವುದೇ ಹೆಣ್ಣು ಅಣ್ಣನಿಗಾಗಲಿ ಅಪ್ಪನಿಗಾಗಲಿ ಗಂಡನಿಗಾಗಲಿ ಸ್ನೇಹಿತನಿಗಾದ್ರಿ ಹೇಳ್ಕೊತಾಳೆ ಹಿಂಗೆ ಹಿಂಗೆ ಮೆಸೇಜ್ ಬಂದಿದೆ ಅಂತ. ಎಂಥ ನೀನು ಎಂಥ ಡಿಕ್ಟೇಟರ್ ಗೊತ್ತಾ ಇವನು ದರ್ಶನ್, ಅವನ ಹತ್ರ ಇದ್ರೆ ನೀವು ನ್ಯೂಟ್ರಲೈಸ್ ಆಗೋಗ್ತೀರಿ, ನಿಮ್ಮ ಬ್ರೈನೇ ಕೆಲಸ ಮಾಡಲ್ಲ. ಅವನು ಹೊಡಿ ಅಂದರೆ ಹೊಡಿತೀರಿ, ಬರೇ ಅವ್ನಿಗೆ ಚಪ್ಪಲಿಲ್ಲಿ ಹೊಡಿ ಅಂತ ಹೇಳಿದ್ರೆ ಹೊಡೆದು ಬಿಡ್ತಾಳ ಅಮ್ಮ, ಗೊತ್ತಾಗೋದಿಲ್ಲ, ಮಾಡಕ್ ಬಿಡೋದೇ ಇಲ್ಲ. ಬೇಕಾದ್ರೆ ಅವನು ಮೆಂಟಲ್, ಅವನು ಕುಡಿದಿದ್ರೆ ಅವ್ರನ್ನ ಬಿಚ್ಚರೋ ಇವನ್ನ ಕಟ್ಟರೋ ಇವನ್ ಹೊಡಿರೋ ಫಸ್ಟ್ ಅಂತ ಹೇಳ್ತಾನೆ ಅಂತ ಅವ್ರು ಸಂಘ ಮಾಡಿದ್ರು. ಈಗಲೂ ಮೆಸೇಜಸ್ ಬರ್ತದೆ, ಈಗಲೂ ಫೋನ್ಗಳು ಬರ್ತದೆ, ಈಗಲೂ ಎಂಥ ಫೋನ್ಗಳು ನೋಡಿ ನಿಮಗೆ ತೋರಿಸ್ತೀನಿ. ದರ್ಶನ್ ಜಿ ದರ್ಶನ್, ದರ್ಶನ್ ದಚ್ಚು, ದರ್ಶನ್ ರೇಕ್ ನೋಡಿ ಇಲ್ಲಿ ಇದೆ, ದರ್ಶನ್ ಜಿ ದರ್ಶನ್, ದರ್ಶನ್ ದಚ್ಚು ಎಲ್ಲ ಮಿಸ್ಡ್ ಕಾಲ್ಸ್, ದರ್ಶನ್ ರಾಕಿ ನೋಡಿ ಎಂಥ ಎಂಥ ಮಿಸ್ ಕಾಲ್ಸ್, ಕಿಚ್ಚ ಈಗಲೂ ಇವ್ರದ್ದು ಬಿಟ್ಟಿಲ್ಲ, ಕಂಟಿನ್ಯೂಸ್ ಆಗಿ ಫೋನ್ ಬರುತ್ತೆ. ನನಗೇನು ಬೇಜಾರಿಲ್ಲ, ನನ್ನ ದೇಶ ಉದ್ಧಾರ ಆಗಬೇಕು, ನನ್ನ ಕನ್ನಡಾಂಬೆ ಉದ್ಧಾರ ಆಗಬೇಕು, ನನ್ನ ಕರ್ನಾಟಕ ಸಸ್ಯ ಶ್ಯಾಮಲ ಆಗಬೇಕು, ವಿಶ್ವ ಮಾನ್ಯ ಆಗಬೇಕು ಇಷ್ಟೇ. ಇವ್ರಿಗೆ ಲಾ ಅಂಡ್ ಆರ್ಡರ್ ಬಗ್ಗೆ ಗೊತ್ತಿಲ್ಲ. ಮಾನ್ಯ ನ್ಯಾಯಾಧೀಶರೇ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೆ ಶಿಕ್ಷೆ ಹಾಕಿ ಅಂತ ಹೇಳೋ ಧೈರ್ಯ ಒಬ್ಬನಿಗೂ ಕ್ರಿಮಿನಲ್ಗಿಲ್ಲ, ಅದು ಭಗತ್ ಸಿಂಗ್ ಇತ್ತು. ಟೋಟಲ್ ಪಂಜಾಬ್, ಇವತ್ತಿನ ಪಂಜಾಬ್ ಭಗತ್ ಸಿಂಗ್ನ ಬಿಡಿಸ್ಕೊಂಡು ಹೋಗ್ತೀವಿ, ಜೈಲ್ನ ಧ್ವಂಸ ಮಾಡ್ತೀವಿ ಅಂದರು. ಅವನು ಬೇಡ, ನನ್ನ ಮರಣ ನಮ್ಮ ದೇಶದ ಯುವ ಜನತೆಗೆ ತಳಪಾಯವಾಗಬೇಕು, ಇಲ್ಲ ನೀನು CM ಆಗಬೇಕು, ನೀನು ಸ್ವತಂತ್ರ ಭಾರತಕ್ಕೆ CM ಆಗಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲ ನಾನು ಇಟ್ಟಿಗೆಯಾಗಲು ಇಷ್ಟಪಡುವುದಿಲ್ಲ, ತಳಪಾಯದ ಕಲ್ಲಾಗ್ತೀನಿ, ತಳಪಾಯದ ಕಲ್ಲಾಗ್ತೀನಿ ಅಂತಾನೆ. ಅದನ್ನೇ ಆ ಪದಗಳನ್ನೇ ಸೇರಿಸ್ಕೊಂಡು ನಾನು ಕವನ ಬರೆದೆ. ಆ ಕವನ ಹಾಕ್ತೀನಿ ನೋಡಿ, ಇವಳು ಭಾರತದ ಆಕಾರ ಕಟ್ಟಡಕ್ಕೆ ತಳಪಾಯ ಕಲ್ಲಾದ ಭಗತ್ ಸಿಂಗ, ಸ್ವಾತಂತ್ರ್ಯ ಭಾರತದ ಆಕಾರ ಕಟ್ಟಡಕ್ಕೆ ತಳಪಾಯ ಕಲ್ಲಾದ ಭಗತ್ ಸಿಂಗ, ನೀ ಹೋದ ನಂತರ ನಿಲ್ಲದೆ ನಡೆದಿದೆ ಭಾರತೀಯ ಮಕ್ಕಳ ಮಾನಭಂಗ.
ಮಾನಭಂಗ ಸತ್ಕಾಂತಿ ಹರಿಕಾರ ಭಗತ್ ಸಿಂಗ ಸತ್ಕಾಂತಿ ಹರಿಕಾರ ಭಗತ್ ಸಿಂಗ ಭಗತ್ ಸಿಂಗ ಉತ್ತುಂಗ ಯೌವನದ ತುತ್ತ ತುದಿಯಲ್ಲಿ ನಿಂದು ಉತ್ತುಂಗ ಯೌವನದ ತುತ್ತ ತುದಿಯಲ್ಲಿ ನಿಂದು ಸಾವನ್ನಪ್ಕೋತಾನೆ ಭಗತ್ ಸಿಂಗ್. ನೇಣಿಗೆ ಮುತ್ತು ಕೊಡ್ತಾನೆ ಯಾರಿಗಿದೆ ಆ ಗುಂಡಿಗೆ. ಧನ್ಯವಾದ ಅಹೋರಾತ್ರ.